रचिन्त्यः सर्वदेवैकवन्द्यः परमगुरुरभीष्टावाप्तितः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। अभ्रमं भंगरहितं अजडं विमलं सदा आनंदतीर्थमतुलं भजे तापत्रयापहं श्रीमदानंदतीर्थार्यपादपंकजरेणवः पवित्रयन्तो मां नित्यं पापपाटनपंडिताः। हंसकूटमहाचार्यं विपुदेष्टकराज्योत्तं सत्यध्यानसुचिक्षितं विद्यामान्यगुरुं वंदे विद्वत्पद्मदिवाकरं समस्तगुरुभ्यो नमः। हरिः ವಾದಿರಾಜರು, ವ್ಯಾಸರಾಜರು, ವ್ಯಾಸತತ್ವಜ್ಞರು, ಶ್ರೀಪಾದರಾಜರು, ಇವರೆಲ್ಲ ವ್ಯಾಸರಾಜರು ಇವರೆಲ್ಲರೂ ಕೂಡ ವ್ಯಾಸ ಸಾಹಿತ್ಯದಲ್ಲಿ ದಿಗ್ಗಜ ಅನಿಸಿದರೂ ಕೂಡ ಜನಸಾಮಾನ್ಯರಿಗೆ ಆ ತತ್ವಜ್ಞಾನದ ಒಂದು ರಸವನ್ನು ಮುಟ್ಟಿಸಬೇಕು, ಅವರೂ ಭಕ್ತಿಯಿಂದ ಕುಣಿದಾಡಿ ಭಗವಂತನ ಬಗ್ಗೆ ಗಾನ ಮಾಡಿ ಉದ್ಧಾರ ಆಗಬೇಕು ಎಂಬ ತುಂಬ ದೀನ ದಯಾಳುವಾಗಿ ಕೀರ್ತನೆಯನ್ನು ರಚಿಸಿದ್ದಾರೆ. ಅದರಲ್ಲಿ ದೊಡ್ಡ ದಿಗ್ಗಜ ಪಂಡಿತರು ವ್ಯಾಸತ್ರಯವನ್ನು ರಚನೆ ಮಾಡಿ ಮಧ್ವ ಸಿದ್ಧಾಂತದ ಒಂದು ಚಿಂತನದ ಆಯಾಮ, ಹೊಸ ಹೊಸ ಚಿಂತನದ ಆಯಾಮವನ್ನು ನೀಡಿದಂತಹ ವ್ಯಾಸತೀರ್ಥರ ಕೀರ್ತನೆ ಅಂದರೆ ಅದು ತುಂಬ ಅರ್ಥಗರ್ಭಿತವಾಗಿರುತ್ತೆ. ವ್ಯಾಸತೀರ್ಥರು ಹೇಳ್ತಾರೆ, ಕೃಷ್ಣ 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 ಎಂದು ಮೂರು ಬಾರಿ ನೆನೆಯರು ಸಂತುಷ್ಟನಾಗಿ ಮುಕುತಿ ಕೊಟ್ಟು ಮಿಕ್ಕ ಭಾರ ಹೊರುವನು. ಇದು ಸೂತ್ರಪ್ರಾಯವಾದಂತಹ ಮಾತು, ಯಾಕೆ ದೊಡ್ಡ ತುಂಬ ಅರ್ಥಗರ್ಭಿತವಾಗಿ ಮಾತಾಡುವವರವರು ಅನ್ನು ಮೂರು ಬಾರಿ ಹೇಳಬೇಕಂತೆ. ಏನದು ಮೂರು ಬಾರಿ ಹೇಳಿದರೆ ಮುಕ್ತಿ ಕೊಟ್ಟ ನಂತರ ಮತ್ತೆ ಮಿಕ್ಕ ಭಾರ ಯಾರು, ಏನಿದೆ ಪ್ರಶ್ನೆ ಬರುತ್ತೋ ಇಲ್ಲೋ? ಮುಕುತಿ ಕೊಟ್ಟ ನಂತರ ಮಿಕ್ಕ ಭಾರ ಏನು, ಮಣ್ಣು ಏನೂ ಇಲ್ಲ, ಮತ್ತು ಮೂರು ಬಾರಿ ನೆನೆಯಿರು. ಒಂದು ಬಾರಿ ನೆನೆದ್ರೆ ಸಾಲದ, ಮೂರು ಬಾರಿ ಯಾಕೆ? ಭಕ್ತಿಯಿಂದಲೇ ಒಂದು ಬಾರಿ ನೆನೆದರೂ ಸಾಕು, ಭಕ್ತಿ ಇಲ್ಲಾಂದರೆ ಎಷ್ಟು ಬಾರಿ ನೆನೆದರೂ ಉಪಯೋಗ ಇಲ್ಲ. ಅಲ್ಲಿ ಮೂರು ಬಾರಿ ನೆನೆಯಿರೋ ಎಂಬ ಹೇಳುವ ಅಭಿಪ್ರಾಯ ಏನಂದರೆ, ಒಂದೊಂದು ಬಾರಿ ನೆನೆಯುವಾಗ ಒಂದೊಂದು ಭಗವದ್ ರೂಪದ ಚಿಂತನೆ ನಡೆಸಬೇಕು. ಸಾಧನ ಸೋಪಾನದಲ್ಲಿ ನಾವು ಏರಿ ಆತನಿಂದ ಸಿದ್ಧಿಯನ್ನು ಪಡೆಯಬೇಕಾದರೆ ನಮಗೆ ಮೂರು ಬಾರಿ ಮೂರು ಕೃಷ್ಣನನ್ನು ನೆನೆಯಬೇಕು. ಒಟ್ಟಿಗೆ ಮೂರು ಕೃಷ್ಣ ಇದ್ದಾನೆ ನಮಗೆ. ಮೊದಲು ಏನು ಬೇಕು ಹೇಳಿ? ನಮಗೆ ಮೊದಲು ಈ ಪಾತ್ರೆಯಲ್ಲಿ ಜ್ಞಾನವನ್ನು ಅಂತಃಕರಣ ಪಾತ್ರೆ ತುಂಬಿಕೊಳ್ಳಬೇಕಾದರೆ ಅಂತಃಕರಣ ಶುದ್ಧಿ ಮುಖ್ಯ. ಅಂತಃಕರಣ ಶುದ್ಧಿ ಇಲ್ಲದಂತಹ ಪಾತ್ರೆಯಲ್ಲಿ ಜ್ಞಾನದ ಹಾಲನ್ನು ಹಾಕಿ ಎದುರು ಕೆಟ್ಟುಬಿಡುತ್ತೆ. ಆದ್ದರಿಂದಾಗಿ ಹಾಲು ಎಷ್ಟೇ ಶುದ್ಧವಾಗಿದ್ದರೂ ಕೂಡ ಪಾತ್ರ ಕೆಟ್ಟರೆ ಹಾಲು ಕೆಡತ್ತೆ. ಹಾಲು ಕೆಡಬಾರದು ಅಂತಾದರೆ ಪಾತ್ರ ಮೊದಲು ಶುದ್ಧಿ ಮಾಡಬೇಕು. ಹಾಗಾಗಿ ಅಂತಃಕರಣ ಎಂಬ ಪಾತ್ರ ಶುದ್ಧಿ ಮಾಡುವ ಕೆಲಸ ಮೊದಲು ಮಾಡಬೇಕು. ಅದನ್ನು ಮಾಡುವ ಒಬ್ಬ ಕೃಷ್ಣ ಇದ್ದಾನೆ. ಅದಾದ ಮಣಿಕ ಪಾತ್ರ ಶುದ್ಧ ಆಯಿತು, ಆ ಪಾತ್ರೆಯಲ್ಲಿ ಹಾಲು ಎರಿಲಿಕ್ಕೆ ಒಬ್ಬ ಕೃಷ್ಣ ಬರ್ತಾನೆ, ಅವನೂ ಬೇಕು. ಹಾಲು ಎರದ ನಂತರ ಮತ್ತೆ ಅಲ್ಲಿ ಭಕ್ತಿ, ಅದರ ಫಲ ಭಕ್ತಿ ಮತ್ತು ಮೋಕ್ಷಾನಂದ, ಅದನ್ನು ಕೊಡಲಿಕ್ಕೆ ಇನ್ನೊಬ್ಬ ಕೃಷ್ಣ ಬರ್ತಾನೆ. ಹೀಗೆ ಮೂರು ಕೃಷ್ಣರ ಪಾತ್ರ ಇದೆ. ಮೊದಲು ನಾವು ನಮ್ಮ ಅಂತಃಕರಣವನ್ನು ಕರ್ಮದ ಧರ್ಮದ ಜಲದಿಂದ ತೊಳಿಬೇಕಾದರೆ ಆ ತೊಳೆಯುವ ಕೆಲಸವನ್ನು ಮಾಡುವವನು ಯಾರು? ಕೃಷ್ಣ.
ಕೃಷ್ಣ ಅಂದರೆ ಯಮದೇವರ ಮಗ. ನರ ನಾರಾಯಣ ಹರಿ ಕೃಷ್ಣ ನಾಲ್ಕು ರೂಪದಿಂದ, ಅದರಲ್ಲಿ ನರ ಶೇಷನ ಅವತಾರ ಭಗವಂತನ ಆವೇಶ ಇದೆ. ಹರಿ ಕೃಷ್ಣ ನರ ನಾರಾಯಣ ಇದು ಸಾಕ್ಷಾತ್ ಭಗವಂತನ ರೂಪ. ಯಮದೇವರಿಂದ ಮೂರ್ತಿ ದೇವಿಯಲ್ಲಿ ಅವತರಿಸಿದರಲ್ಲಿ ಆ ಮೂವರಲ್ಲಿ ಕೃಷ್ಣ ಎಂಬುದು ಕೂಡ ಒಂದು ರೂಪ. ಈ ಕೃಷ್ಣ ರೂಪದಿಂದ ಬೇಡಬೇಕಾದದ್ದೇನು ಅಂದರೆ, ಅವನು ನಮ್ಮ ಅಂತಃಕರಣದಲ್ಲಿರುವ ಕಲ್ಮಶವನ್ನೆಲ್ಲ ಕರ್ಷಣೆ ಮಾಡ್ತಾನೆ. ಯಾವುದರಿಂದ? ಧರ್ಮಜಲದಿಂದ. ಧರ್ಮವನ್ನು ಯಾರತ್ರ ಬೇಡಬೇಕು? ಧರ್ಮಾದ್ಯೋ ಅಜನಿ ಧರ್ಮೇವ ಮತಿಂದದ್ಯಾತ್. ವಾದಿರಾಜ ಸ್ವಾಮಿಗಳವರು ಬದ್ರೀನಾರಾಯಣ ಹತ್ರ ಏನು ಏನು ಬೇಕಂದರೆ, ನೀನು ಯಮಧರ್ಮನಿಂದ ಅವತರಿಸಿದವನು, ಯಮಧರ್ಮನಿಗೆ ತುಂಬ ಹತ್ತಿರ ಆದವನು, ನಮಗೆ ಧರ್ಮದಲ್ಲೇನೇ ಬುದ್ಧಿಯನ್ನು ಕೊಡು. ಹಾಗಾಗಿ ಯಮಧರ್ಮನ ಪುತ್ರರಾದ ನಾರಾಯಣನಿಂದ ಬೇಡಿದ್ದು ವಾದಿರಾಜ ಸ್ವಾಮಿಗಳವರು ಧರ್ಮ, ಧರ್ಮಜಲವನ್ನು ಕೊಡುವಂತ. ಹಾಗೆ ಯಮದೇವರ ಪುತ್ರರಾಗಿರ್ತಕ್ಕಂತಹ ಕೃಷ್ಣ ರೂಪವು, ಭಗವಂತನ ರೂಪವು ಕೂಡ ಕೃಷ್ಣಾಂತ ಭಕ್ತಿಯಿಂದ ಕರೆದರೆ ಆ ಯಮದೇವರ ಪುತ್ರ ಕೃಷ್ಣ ನಮಗೆ ಧರ್ಮ ಜಲವನ್ನು ಕೊಟ್ಟು ನಮ್ಮ ಮನಸ್ಸನ್ನು ತೊಳಿತಾನೆ. ಅಂತಃಕರಣ ಶುದ್ಧಿಗೋಸ್ಕರ ಯಮಧರ್ಮ ಪುತ್ರ ಕೃಷ್ಣನ್ ನೆನೆಯಬೇಕು. ಅವನು ಮನಸ್ಸಿನ ಕಲ್ಮಶವನ್ನೆಲ್ಲ ಕರ್ಷಣ ಮಾಡ್ತಾನೆ. ಆಯಿತು, ಅಂತಃಕರಣ ಶುದ್ಧಿ ಆಯಿತು, ಪಾತ್ರೆಯನ್ನು ತೊಳೆದಾಯಿತು, ಶುದ್ಧ ಪಾತ್ರ. ಆದರೆ ಅಲ್ಲಿ ಮತ್ತೆ ಜ್ಞಾನದ ಹಾಲನ್ನು ಎರಿಲಿಕ್ಕಾದರೆ ನಿಮಗೆಲ್ಲರಿಗೂ ಗೊತ್ತಿದೆ, ಮತ್ತೆ ಹೇಳಬೇಕಾಗಿಲ್ಲ ಅಲ್ವಾ? ಜ್ಞಾನದ ಹಾಲನ್ನು ಎರೆಯುವನು ವಾಸಿಷ್ಠ ಕೃಷ್ಣ, ಅವನು ಜ್ಞಾನವನ್ನು ಕೊಡ್ತಾನೆ. ಹಾಗಾಗಿ ಆ ವಾಸಿಷ್ಠ ಕೃಷ್ಣ ಜ್ಞಾನಕ್ಕೋಸ್ಕರವೇ ಅವತಾರ ಮಾಡಿದ್ದರಿಂದಾಗಿ ಆ ವಾಸಿಷ್ಠ ಕೃಷ್ಣ ಆ ಜ್ಞಾನದ ಜಲವನ್ನು ಕೊಡ್ತಾನೆ. ಅದಕ್ಕೋಸ್ಕರ ಕೃಷ್ಣ ಅಂತ ಎರಡನೇ ಸರ್ತಿ ಹೇಳುವಾಗ ವಾಸಿಷ್ಠ ಕೃಷ್ಣನನ್ನು ಭಕ್ತಿಯಿಂದ ನೆನೆಯಬೇಕು, ಅವನು ಜ್ಞಾನದ ಜಲವನ್ನು ಕ್ಷೀರವನ್ನು ನಮ್ಮ ಮನಸ್ಸಿನಲ್ಲಿ ತುಂಬಿಸ್ತಾನೆ. ಸರಿ, ಜ್ಞಾನ ಕ್ಷೀರ ತುಂಬಿಕೊಂಡ ನಂತರ ನಮಗೆ ಮತ್ತೆ ಭಕ್ತಿ ಬೇಕು, ಮುಕ್ತಿ ಬೇಕು. ಇದೆರಡು ಕೊಲ್ಲುವ ಕೆಲಸವನ್ನು ದೇವಕೀನಂದನ ಕೃಷ್ಣ ಮಾಡ್ತಾನೆ. ಯಾಕೆ? ಕೃಷ್ಣ ಶಬ್ದದ ಅರ್ಥ ಏನು ಹೇಳ್ರಿ? ಕೃಷಿರ್ಭೂ ವಾಚಕ ಶಬ್ದ ಅಂತ ಹೇಳ್ತಾರೆ, ನಶ್ಚ ನಿರ್ವೃತಿ ವಾಚಕ ಅಂತ ಹೇಳ್ತಾರೆ. ಅದು ಉತ್ಕೃಷ್ಟವಾದ ಆನಂದವನ್ನು ಕೊಟ್ಟವನು ಅಥವಾ ಭೂಮಿಗೆ ಆನಂದವನ್ನು ಕೊಟ್ಟವನು ಅಂತ ಒಂದು ಅರ್ಥ. ಇನ್ನೊಂದು, ಕೃಷಿರ್ ಉತ್ಕೃಷ್ಟ ವಚನ ನಶ್ಚ ಮದ್ಭಕ್ತಿ ವಾಚಕ ಅಕಾರೋ ದಾತೃವಚನ ತೇನ ಕೃಷ್ಣ ಪ್ರಕೀರ್ತಿತ. ಉತ್ಕೃಷ್ಟವಾದ ಭಕ್ತಿಯನ್ನು ಕೊಡುವನು ಕೃಷ್ಣ. ನಿಮಗೆ ಕತೆ ಬರ್ತದೆ, ಭಾಗವತದ ಮಹಾತ್ಮೆ ಹೇಳುವಾಗ ಈ ಭಕ್ತಿ ಮತ್ತು ಭಕ್ತಿಯ ಮಕ್ಕಳಾದ ವೈರಾಗ್ಯ ಮತ್ತು ಜ್ಞಾನ ಇವರೆಲ್ಲ ಹೋಗ್ತಾ ಇದ್ರಂತೆ. ಅವಳು ಭಕ್ತಿ, ವೈರಾಗ್ಯ ಮತ್ತು ಜ್ಞಾನ ಇದೆಲ್ಲ ಮುದಿತನ ಕಲಿಯುಗದಲ್ಲಿ ಬಂತು, ಬಹಳ ಒದ್ದಾಡ್ತಾ ಇದ್ರು. ಕೊನೆಗೆ ಆ ಭಕ್ತಿಗೆ ವೃಂದಾವನ ಪ್ರವೇಶ ಆದ ತಕ್ಷಣವೇ ಭಕ್ತಿಗೆ ನವತಾರುಣ್ಯ ಬಂತಂತೆ. ಅರ್ಥ ಏನು ಅದರದ್ದು? ಕೃಷ್ಣ ಓಡಾಡಿದ ವೃಂದಾವನವನ್ನು ಹತ್ರ ಹೋದರೆ ಎಂಥವರಿಗಾದರೂ ಕೂಡ ಆ ಕೃಷ್ಣನ ಲೀಲೆ ಸ್ಮರಣೆಗೆ ಬಂದು ಭಕ್ತಿ ಜಾಗೃತ ಆಗತ್ತೆ. ಹಾಗಾಗಿ ಭಕ್ತಿ ಎಂಬ ತರುಣಿ ತಾರಣ್ಯವನ್ನು ತುಂಬಿಕೊಂಡದ್ದು ವೃಂದಾವನದಲ್ಲಿ. ಹಾಗಾಗಿ ಅವಳು ಅಷ್ಟು ಬೇಸರ ಹೇಳ್ತಾಳೆ, ನಾನೇನು ನನಗೆ ತಾರಣ್ಯ ತುಂಬಿತು, ನಾನು ತಾಯಿಯಾಗಿದ್ದೇನೆ, ನನ್ನ ಮಕ್ಕಳು ಮುದುಕರಾಗಿದ್ದಾರೆ, ಅಹಂ ವಿದೇಶಂ ಗಚ್ಚಾಮಿ. ಅವನು ಇದೇ ಮಾತು ಬಂದು ನಾನು ವಿದೇಶಕ್ಕೆ ಹೋಗಿಬಿಡ್ತೇನೆ, ನಾನು ಇಲ್ಲಿ ಇಂಡಿಯಾದಲ್ಲಿ ಕೇಳೋರೇ ಇಲ್ಲ. ಅದಕ್ಕೆ ಹರೇ ರಾಮ್ ಹರೇ ಕೃಷ್ಣ ಇಸ್ಕಾನ್ ಮೂಲಕ ಮತ್ತೆ ಇಲ್ಲಿ ಬರಬೇಕಾಗಿದೆ. ಅವರು ನಾವು ಮನ್ನಣೆ ಮಾಡಿಲ್ಲ, ವಿದೇಶದಲ್ಲಿ ಮನ್ನಣೆ ಸಿಕ್ತು. ಹೀಗೆ ಬಹಳ ದುಃಖದಿಂದ ಹೇಳ್ತಾಳೆ. ಅಂತೂ ಆ ವೃಂದಾವನ ಕೃಷ್ಣನ ವಿಹಾರ ಕೇಂದ್ರ ವೃಂದಾವನದಲ್ಲಿ ಅವಳ ಪ್ರವೇಶ ಮಾಡಿದಾಗ ನವತಾರುಣ್ಯವನ್ನು ತುಂಬಿಕೊಂಡ್ಲು. ಅಂದರೆ ಕೃಷ್ಣ ಭಕ್ತಿಯನ್ನು ಕೊಡ್ತಕ್ಕಂಥವನು ಎಂಬುದು ನಮಗಿಂದ ಅರ್ಥ ಆಗ್ತಾ ಇದೆ. ಅದರಂತೆ ಕೃಷಿರ್ ಉತ್ಕೃಷ್ಟ ವಚನ ನಶ್ಚ ಆನಂದವಾಚಕ ಅಕಾರೋ ಧಾತೃವಚನ. ಮತ್ತೆ ಮೋಕ್ಷವನ್ನು ಕರುಣಿಸುವವನು ಅವನೇ ಮುಕ್ತಾನಂದವನು. ಹೀಗೆ ಕೃಷ್ಣ ಕೃಷ್ಣ ಕೃಷ್ಣವೆಂದು, ಕೃಷ್ಣ ಅಂದರೆ ಭಕ್ತಿ ಕೊಡುವವನು ಅವನೇ. ಆದ್ದರಿಂದಾಗಿ ಆ ಭಕ್ತಿಗೆ ಆ ದೇವಕೀನಂದನ ಕೃಷ್ಣನನ್ನು ನಾವು ನೆನೆಯಬೇಕು. ಏನು ಮಾಡ್ತಾನೆ ಆವಾಗ? ಮೂರು ಬಾರಿ ಈ ಭಕ್ತಿಯಿಂದ ಈ ಅರ್ಥ ಅನುಸಂಧಾನ ಮಾತ್ರ ನೀವು ಕರೆದರೆ ಅವನು ಸಂತುಷ್ಟನಾಗಿ ಮುಕ್ತಿ ಕೊಟ್ಟು, ಅಂದರೆ ಲಿಂಗದೇಹ ಭಂಗ. ಮುಕ್ತಿ ಅಂದರೆ ಸಾಮಾನ್ಯವಾಗಿ
ನಾವು ದಳದ್ವಯವನ್ನು ಇಟ್ಕೊಳ್ತೇನೆ ಇಟ್ಕೊಳ್ತೇವೆ. ಅನಿಷ್ಟ ನಿವೃತ್ತಿ ಇಷ್ಟಪ್ರಾಪ್ತಿ. ಮುಕುತಿ ಕೊಟ್ಟು ಅಂದರೆ ಲಿಂಗದೇಹದ ಭಂಗವನ್ನು ಮಾಡ್ತಾನೆ. ಸಾಮಾನ್ಯವಾಗಿ ಮೋಕ್ಷ ಅಂದರೆ ಎರಡೂ ಇಟ್ಕೊಳ್ಳೋದುಂಟು. ಆದರೆ ಮಿಕ್ಕ ಭಾರ ಹೊರುವವನು ಅಂದರೆ ಕೆಲವರು ಅನಿಷ್ಟ ನಿವೃತ್ತಿ ಅದೇ ಮೋಕ್ಷ. ಮೋಕ್ಷದಲ್ಲಿ ಮತ್ತೆ ಇಷ್ಟಪ್ರಾಪ್ತಿ ಎಂಬುದು ಒಂದು ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ. ಆದರೆ ಲಿಂಗದೇಹ ಭಂಗವಾದ ಬಳಿಕ ಮಿಕ್ಕ ಭಾರ ಏನು ಮೋಕ್ಷದಲ್ಲಿ ಅಂದರೆ ನೋಡಿ, ನಿಜವಾಗಿಯೂ ಕೂಡ ಸ್ವರೂಪಾನಂದ ಇರ್ತದೆ. ಆ ಸ್ವರೂಪಾನಂದದ ಅನುಭವ ನಮಗೆ ಬರಬೇಕಾದರೆ ಭಗವಂತ ಲಿಂಗದೇಹವನ್ನು ದೂರ ಮಾಡಿದರೂ ಕೂಡ ವಿರಜಾನದಿ ಸ್ನಾನದಿಂದ ಭಗವಂತನ ಇಚ್ಛಾರೂಪ ಆವರಣ ಇರುತ್ತೆ. ಅದು ಮಹಾಪರದೆ ಅಡ್ಡಪರದೆ. ಅದು ಸೋಚಿತ ಕರ್ಮವನ್ನು ಜ್ಞಾನೋತ್ತರದಲ್ಲಿ ನಾವು ಜ್ಞಾನ ಬಂದಂತರವೂ ಕೂಡ ಮಾಡಿದರೆ ಭಗವಂತ ಆ ಇಚ್ಛಾರೂಪ ಆವರಣವನ್ನು ಕೂಡ ದೂರ ಸರಿಸಿ ನಮಗೆ ನಿತ್ಯಾನಂದನ ಭೋಜನದಾಯಿನಿ, ನಿತ್ಯಾನಂದ ಭೋಜನ ಕೊಡ್ತಾನೆ. ಹಾಗಾಗಿ ಇಚ್ಛಾರೂಪ ಆವರಣ ಸರಿಸಬೇಕು. ಒಂದು ನಮ್ಮ ಕೈಲೇ ಇದೆ ಆನಂದ, ಆದರೆ ಅದು ಅನುಭವಕ್ಕೆ ಬರ್ತಾ ಇಲ್ಲ. ಅನುಭವಕ್ಕೆ ಬರಬೇಕಾದರೆ ಭಗವಂತ ತನ್ನ ಇಚ್ಛಾರೂಪ ಆವರಣ ದೂರ ಸರಿಸಬೇಕು. ಅದನ್ನು ಮಾಡ್ತಾನೆ. ಮತ್ತೆ ಆ ನಿತ್ಯಾನಂದ ಅನುಭವ ಬರಬೇಕಾದರೆ ವ್ಯವಸ್ಥೆ ಏನು? ಅಲ್ಲೆಲ್ಲ ವಿಷಯದ ಭೋಜನ ಮಾಡ್ತಾನೆ. ಯಾಕೆ ವಿಷಯದ ಭೋಜನ ಇದ್ದೇ ಇದೆ ಅಲ್ಲಿ, ವಿಷಯ ಭೋಜನ ಉಂಟು. ಅಲ್ಲಿ ವಿಹಾರ ಇದೆ, ಸ್ತ್ರೀಭಿರ್ಯಾನ ಇರುವ ವಿಮಾನದಲ್ಲಿ ಕೂತ್ಕೊಂಡು ಓಡಾಡ್ತಾನೆ. ಸ್ತ್ರೀವಿಲಾಸಾದಿಗಳು ಇದೆ, ಅದರಂತೆ ವಿಷಯ ಭೋಜನ ಇದೆ, ಅಮೃತಪಾನ ಮಾಡ್ತಾರಂತೆ. ಹೀಗೆ ಇಲ್ಲಿವರೆ ಬರುತ್ತಂತೆ. ಬಾಯಿ ತೆರೆದ್ರೆ ಅಮೃತ ಒಳಗಡೆ, ಆ ದಗ್ನಾಸ ಉಪಕ್ಷಾಸ ಅಂತ. ಅರಶ್ಚಣ್ಯಶ್ಚ ಸುಧಾ ಸಮುದ್ರ, ಅಲ್ಲಿ ವಿಹಾರ ಮಾಡ್ತಾ ಅಲ್ಲಿ ಅಮೃತ ಸುಲಭವಾಗಿ ಸಿಗತ್ತೆ. ಅಮೃತಪಾನ ಇದೆ, ಯಾನ ಇದೆ, ಸಂಚಾರ ಮಾಡ್ತಾರೆ ವಿಮಾನದಲ್ಲಿ, ಇದೆಲ್ಲ ಇದೆ. ಇನ್ನು ಎಷ್ಟು ಹೇಳ್ತಾರಂದರೆ ಇದೆಲ್ಲ ಮಿಕ್ಕ ಭಾರ. ಸ್ವರೂಪಾನಂದದ ಅನುಭವಕ್ಕೆ ಏನೇನು ವಿಷಯ ಭೋಜನದ ವ್ಯವಸ್ಥೆ ಅದೆಲ್ಲ ಮಾಡ್ತಾನೆ. ಅಷ್ಟೇ ಅಲ್ಲ, ಚಿತಾವ ಅಚಿತಾವ ಸ್ವರೂಪ ದೇಹದಿಂದಲೂ ಮೋಕ್ಷ ಇದು ಸುಖ ಅನುಭವಿಸ್ತಾನೆ. ಅಚಿತ್ ಶುದ್ಧ ಸತ್ತಾತ್ಮಕವಾದ ಜಡದೇಹದ ವ್ಯವಸ್ಥೆಯನ್ನು ಮಾಡ್ತಾನೆ. ಇದು ಮಿಕ್ಕ ಭಾರ. ಇಲ್ಲದ್ರೆ ಮೋಕ್ಷ ಕೊಟ್ಟಂತ ಮತ್ತೆ ಮಿಕ್ಕ ಭಾರ ಏನ್ರಿ ಅಂದರೆ ಉತ್ತರ ಕೊಡ್ಲಿಕ್ಕೆ ಕಷ್ಟ ಆಗತ್ತೆ. ನಮ್ಮಲ್ಲಿ ಸ್ವರೂಪಾನಂದದ ಅನುಭವವೂ ಇದೆ, ಆದ್ದರಿಂದಾಗಿ ಅದಕ್ಕೆ ತಕ್ಕ ವ್ಯವಸ್ಥೆಯನ್ನು ಭಗವಂತ ಮಾಡ್ತಾನೆ ಅಂದು ಎಂದೆಂದೂ ಕೂಡ ಅದನ್ನು ಹೇಳಿದರು. ಯೋಗಕ್ಷೇಮಂ ವಹಾಮ್ಯಹಂ, ಯಾವುದನ್ನು ನೀವು ಹೊಂದಿಲ್ಲ ಅದರ ಲಾಭ, ಹೊಂದಿದ ಬಳಿಕ ಅದು ನಿಮ್ಮ ಕೈ ತಪ್ಪಿ ಹೋಗದಂತೆ, ಅನಂತ ಕಾಲದವರೆಗೂ ಅದು ನಿಮ್ಮ ಅನುಭವಕ್ಕೆ ಬರುವಂತೆ ಅದನ್ನು ಸುರಕ್ಷಿತವಾಗಿ ಇಡ್ತಾನೆ, ಅದರ ರಕ್ಷಣೆ ಮಾಡ್ತಾನೆ. ಇದೇ ಮಿಕ್ಕ ಭಾರ. ಅದಕ್ಕೋಸ್ಕರ ದಾಸರು, ಅವರು ವ್ಯಾಸರಾಜರು ದಾಸರಾಗಿ ಹೇಳಿದ ಮಾತಿಗೆ ಹೀಗೆ ಅರ್ಥ ಹೇಳಿದ್ರೆ ಖಂಡಿತವಾಗಿಯೂ ಅತಿಶಯ ಆಗತ್ತಿಲ್ಲ, ಖಂಡಿತ ಆಗುವುದಿಲ್ಲ. ಮಿಕ್ಕ ಭಾರ ಅಂದರೆ ಅದೇ ಅರ್ಥ ಹೇಳ್ಬೋದಂತ ನಮ್ಮ ಅಭಿಪ್ರಾಯ. ಇದು ಒಂದು ದೊಡ್ಡವರ ಮಾತನ್ನು ಮೊದಲು ಹೇಳಬೇಕು, ಅದರ ನಂತರ ನಾವು ಬೆಳಿಗ್ಗೆ ಹೇಳಬೇಕಂತ ಈಗ ಹೇಳಿಬಿಡ್ತೇವೆ. ನಮ್ಮದರಲ್ಲಿ ಏನು ಮತ್ತು ಬಂಡವಾಳ ಏನಿಲ್ಲ, ಈಗ ಅದನ್ನು ಹೇಳಿ ಮುಗಿಸಿ. ವೇದವ್ಯಾಸರ ಬಗ್ಗೆ, ಯಾಕೆಂದರೆ ಈ ಕಲಿಯುಗದಲ್ಲಿ ಎರಡು ಭಗವದ್ ರೂಪಗಳು ತುಂಬ ಹತ್ತಿರವಾದ ರೂಪ. ಒಂದು ದೇವಕೀನಂದನ ಕೃಷ್ಣ, ಇನ್ನೊಂದು ವಾಸಿಷ್ಠ ಕೃಷ್ಣ. ಸತ್ಯವತೀ ನಂದನ ವೇದವ್ಯಾಸರು, ಎರಡು ಭಗವದ್ ರೂಪಗಳು ಅದರ ಮಂತ್ರಕ್ಕೆ ತುಂಬ ಲೌಕಿಕವಾದ ಪ್ರಭಾವವನ್ನು ಬೀರುವ ಒಂದು ಶಕ್ತಿ ಇದೆ ಅಂತ ಆಚಾರ್ಯರು ಹೇಳ್ತಾರೆ. ಹಾಗಾಗಿ ಕಲಿಮಲ ಧ್ವಂಸ ಮಾಡ್ತಕ್ಕಂತಹ ಎರಡು ಭಗವದ್ ರೂಪಗಳು ವಿಶೇಷವಾಗಿ ನಾರಾಯಣ ಪಂಡಿತಾಚಾರ್ಯರು ಒಮ್ಮೆ ಮೊದಲನೇ ಶ್ಲೋಕದಲ್ಲಿ ಪರಮಾತ್ಮನನ್ನು ನೆನೆದರೂ ಕೂಡ ಕೊನೆಗೆ ಎರಡನೇ ಶ್ಲೋಕದಲ್ಲಿ ವೇದವ್ಯಾಸರನ್ನು ಮತ್ತು ಗೋಪಾಲಕೃಷ್ಣನನ್ನು ನೆನೆದಿದ್ದಾರೆ, ಅವರಿಗೆ ನಮನ ಸಲ್ಲಿಸಿದ್ದಾರೆ ನಾರಾಯಣ ಪಂಡಿತಾಚಾರ್ಯರು. ವಿಶೇಷವಾಗಿ ಕಲಿ ಮಾಲಿನ್ಯವನ್ನು ದೂರ ಮಾಡಿ ನಮಗೆ ಅತ್ಯಂತ ಹತ್ತಿರವಾಗಿ ಅನುಗ್ರಹಿಸುವ ರೂಪ ಅಂದರೆ ಎರಡು ರೂಪ. ಇಲ್ಲಿ ವಿಶೇಷವಾಗಿ ವೇದವ್ಯಾಸರ ವಿಶೇಷ ಸನ್ನಿಧಾನ ಇದೆ. ನಮ್ಮ ಗುರುಗಳು ವೇದವ್ಯಾಸ ಮಂತ್ರದ ಸಿದ್ಧಿ ಪಡೆದವರು. ಅಂತಹ ಗುರುಗಳಿಂದ ವಿಶೇಷವಾಗಿ ಉಪಾಸಿತನಾಗಿ ವಿದ್ಯಾಮಾನ್ಯ ಎಂಬ ಹೆಸರನ್ನು ಸಾರ್ಥಕಪಡಿಸಿಕೊಂಡಂತಹ ಗುರುಗಳು ಅವರ ಸನ್ನಿಧಾನ. ಹಾಗಾಗಿ ವೇದವ್ಯಾಸರ ಬಗ್ಗೆ ನಾನು ಇದೇನೆಂದರೆ ನನಗೆ ನಿಜವಾಗಿಯೂ ಛಂದಸ್ಸಿನ ರಾಗ ಗೊತ್ತಿಲ್ಲ ನನಗೆ.
ರಾಗ ಗೊತ್ತಿಲ್ಲ ಅನುರಾಗ ಇದೆ ಅಲ್ಲ ಅದೇ ಅಷ್ಟೇ ಅನುರಾಗ ಇದೆ ಹೇಳಬೇಕಂತಿದೆ ವಿನಾ ನನಗೆ ಸಾಹಿತ್ಯ ಗೊತ್ತಿಲ್ಲ ಮತ್ತು ರಾಗ ಗೊತ್ತಿಲ್ಲ ಏನೇನೋ ಗೊತ್ತಿಲ್ಲ ಚಂದ ನಡೆ ದೇವರೇ ಗತಿ ಆದರೆ ಹೇಳಬೇಕು ಎಂಬ ಜಾಡ್ಯ ಮಾತ್ರ ಇದೆ ಅದಕ್ಕೋಸ್ಕರ ಹೇಳ್ತೇನೆ ಯಾರು ಮೊದಲೇ ಹೇಳಿಬಿಟ್ಟಿದೆ ನಾನು ಪಾಂಡಿತ್ಯದಿಂದ ಒಬ್ಬ ಸರಿಯಾದ ದಾಸನಾಗಿ ನಾನು ಹೇಳ್ತಾ ಇಲ್ಲ ಮೊದಲೇ ಹೇಳಿಬಿಟ್ಟಿದ್ದೇನೆ ಅದಕ್ಕೆ ಮೊದಲು ಬೈಬೇಡಿ ನನಗೆ ಅದಕ್ಕೆ ಹೇಳಿಕೊಂಡೆ ನನಗೆ ದೇವರಿಗೆ ಒಳಗಡೆ ಏನು ಪ್ರೇರಣೆ ಮಾಡಿದ್ದಾನೋ ಅದನ್ನು ಹೇಳಬೇಕು ಅಂತ ಈ ಸನ್ನಿಧಾನದಲ್ಲಿ ಇದು ಮಾಡ್ತಾ ಇದ್ದೇನೆ ಹೇ ವೇದಾಧಿವಾಸ ವಿಶ್ವ ಸದ್ಗುಣ ವಾಸ ಮೇರು ಬದರೀ ವಾಸ ವಿಶ್ವವಿದ್ಯಾವಾಸ ಮಧ್ವಮಾನಸ ಭಾಸ ವೇದ ವಿಕರ್ಷಣ ವಿಲಾಸ ಪಥಭೃಷ್ಟ ಎನ್ನ ನೀ ಶಿಷ್ಟ ಮಾರ್ಗದಲ್ಲಿ ಇರಿಸೋ ಕೀಟವತ್ಸಲ ದೇವ ಹೇ ವೇದಾಧಿವಾಸ ವೇದವನ್ನು ವಿಭಾಗ ಮಾಡಿ ಅದು ವಿಪ್ರರಿಗೆ ತಮ್ಮ ಬುದ್ಧಿಯಲ್ಲಿ ಎಟಕೋ ರೀತಿಯಲ್ಲಿ ವೇದವನ್ನು ವೇದವಿದ್ಯೆಯನ್ನು ರಕ್ಷಣೆ ಮಾಡಿ ಬ್ರಹ್ಮಣ ಕೋಶೋಸಿ ಮೇಧಯಾಪಿಹಿತ ಅಂತ ಉಪನಿಷತ್ತು ಹೇಳುವಂತೆ ಆ ವೇದವಿದ್ಯೆಗೆ ಆಶ್ರಯ ಕೊಟ್ಟವನು ವೇದವನ್ನು ರಕ್ಷಣೆ ಮಾಡಿದವನು ಎಂಬ ಅರ್ಥದಲ್ಲಿ ಹೇ ವೇದಾಧಿವಾಸ ವಿಶ್ವ ಸದ್ಗುಣ ವಾಸ ಯಾಕೆಂತ ಹೇಳಿದ್ರೆ ನಿಜವಾಗಿಯೂ ಕೂಡ ದೇವರ ವೇದವ್ಯಾಸನ ಕಶ್ಚನ ಋಷಿ ಅಂತ ಹೇಳಿದವರು ಬಹಳ ಮಂದಿ ಇದ್ದಾರೆ ಆದರೆ ಸಕಲ ಸದ್ಗುಣ ನಿಲಯ ವೇದವ್ಯಾಸರಂದರೆ ಮೇರು ಬದರೀ ವಾಸ ಆಚಾರ್ಯರು ಹೇಳ್ತಾರೆ ಮುಮೋದ ಮೇದೌ ಮೇರೌಚ ಬದರಿಯಾ ಮೇರೌಚ ಬದರಿಯಾ ಬದರಿಯಲ್ಲಿ ದೊಡ್ಡ ಬದರಿಯಲ್ಲಿಯೂ ಕೂಡ ವಾಸ ಮಾಡ್ತಾ ಇದ್ದಾನೆ ಮೇರು ಪರ್ವತದಲ್ಲಿಯೂ ಕೂಡ ವೇದವ್ಯಾಸರ ವಾಸಸ್ಥಾನ ಇದೆ ಹಾಗಾಗಿ ಎರಡು ಮೇರು ಬದರೀ ವಾಸ ವಿಶ್ವವಿದ್ಯಾವಾಸ ವೇದವ್ಯಾಸರಂದರೆ ನಿಜವಾಗಿ ವಿಶ್ವವಿದ್ಯಾನಿಲಯ ನಮಗೆ ಬಹಳ ದುಃಖ ಆಗುತ್ತೆ ಇಂಡಿಯಾದಲ್ಲಿ ನಾವು ಭಾರತದಲ್ಲಿ ಹುಟ್ಟಿದ್ದೇವೆ ಈ ಭಾರತ ವಿಶಿಷ್ಟವಾಗಿರ್ತಕ್ಕಂತಹ ಮಹಾಭಾರತವನ್ನು ಸತ್ಪುರಾಣವನ್ನು ಜಗತ್ತಿಗೆ ಕೊಟ್ಟು ಈ ಯಾವ ಭಾರತವನ್ನು ಜಗದ್ಗುರು ಸ್ಥಾನದಲ್ಲಿ ನಿಲ್ಲಿಸಿದಂತಹ ವೇದವ್ಯಾಸರ ಸಕಲ ವಿಶ್ವವಿದ್ಯಾನಿಲಯ ಆದರೆ ಅವರ ಹೆಸರಿನಲ್ಲಿ ಈ ಭಾರತದಲ್ಲಿ ಒಂದೇ ಒಂದು ವಿಶ್ವವಿದ್ಯಾನಿಲಯವೂ ಇಲ್ಲ ಇದು ನಮ್ಮ ದುರಂತ ಇದು ದೊಡ್ಡ ದುರಂತ ನಿಜವಾಗಿಯೂ ಕೂಡ ತುಂಬ ಬೇಸರ ಆಗತ್ತೆ ಸಕಲ ಅವರು ಹಾಗಾಗಿ ಸಕಲ ವಿದ್ಯಾವಾಸ ಮಧ್ವಮಾನಸ ಭಾಸ ಶ್ರೀಮದ್ ಆನಂದ ತೀರ್ಥರ ಮನಸ್ಸಿನಲ್ಲಿ ಯಾವಾಗಲೂ ಭಗವಂತ ಕಾಣಿಸಿಕೊಳ್ತಾನೆ ವೇದವ್ಯಾಸರೂಪಿ ಪರಮಾತ್ಮ ವೇದ ವಿಕರ್ಷಣ ವಿಲಾಸ ವೇದ ವಿಕರ್ಷಣ ಅಂದರೆ ವೇದವನ್ನು ವಿಭಾಗ ಮಾಡೋದು ಲೀಲಾಜಾಲವಾಗಿ ಭಗವಂತ ವೇದವನ್ನು ವಿಭಾಗ ಮಾಡಿದ್ದಾನೆ ಯಾರ ಡೈರೆಕ್ಷನ್ನು ಬೇಕಾಗಿಲ್ಲ ಅಶ್ವತ್ಥಾಮಾಚಾರ್ಯ ಮೊದಲಾದರವರು ವ್ಯಾಸರೇ ಅವರಿಗೆಲ್ಲ ವೇದವ್ಯಾಸರ ಡೈರೆಕ್ಷನ್ ಬೇಕು ಆದರೆ ವೇದವ್ಯಾಸರಿಗೆ ಮಾತ್ರ ಯಾರ ನಿರ್ದೇಶನಲ್ಲೇ ಸ್ವಂತ ಇಂದ ವೇದವನ್ನು ವಿಭಾಗ ಮಾಡಿ ಆ ಅದೊಂದು ವಿಭಾಗ ಮಾಡೋದೇ ಅಂದರೆ ಅವರಿಗೆ ಲೀಲೆ ಪಥಭೃಷ್ಟ ಎನ್ನ ನೀ ಶಿಷ್ಟ ಮಾರ್ಗದಲ್ಲಿ ಇರಿಸೋ ಕೀಟವತ್ಸಲ ದೇವ ದಾರಿ ತಪ್ಪಿದ್ದೇನೆ ನನ್ನ ಶಿಷ್ಟ ಮಾರ್ಗದಲ್ಲಿ ಉದ್ಧಾರ ಮಾಡಪ್ಪ ಯಾಕೆ ಕೀಟವತ್ಸಲ ದೇವ ಅಯ್ಯೋ ನೀನು ಕೀಟವನ್ನೇ ವಾತ್ಸಲ್ಯ ತೋರಿಸಿದ ಕ್ರಿಮಿಯಿಂದ ರಾಜ್ಯವಾಳಿಸಿದಿ ಹಿಂದಿನ ಜನ್ಮದಲ್ಲಿ ಶೂದ್ರನಾಗಿತ್ತು ಭಕ್ತ ವೇದವ್ಯಾಸರದ್ದು ಆದರೆ ಲೋಭದಿಂದ ಅದು ಏನಾಯಿತು ಲೋಭ ಇತ್ತಂತೆ ದೋಷ ಲೋಭ ದೋಷದಿಂದ ಅದು ಶೂದ್ರನಾದ ಭಕ್ತ ಲೋಭದೋಷ ಇತ್ತು ಅದರಿಂದಾಗಿ ಕೀಟವಾಗಿ ಹುಡುಕಿತು ಅದು ದಾರಿಯಲ್ಲಿ ಹೋಗುವಾಗ ವೇದವ್ಯಾಸರ ದೃಷ್ಟಿಗೆ ಬಿತ್ತು ವೇದವ್ಯಾಸರು ನೀ ಈ ದೇಹ ಬಿಡಪ್ಪ ನಿನಗೆ ರಾಜನನ್ನಾಗಿ ಮಾಡ್ತೇನೆ ಇದು ಯಾಕೆ ದೇಹ ಪಡೆದಿದ್ದೆ ಅಂದರೆ ಈ ದೇಹದಲ್ಲಿ ನಾನು ಎಜಸ್ಟ್ ಆಗ್ತೇನೆ ಅಂತ ಅದು ಹೇಳಿದಾಗ ಅತ್ಯಕ್ತ ದೇಹ ನೃಪತಿಂಚಕಾರ ಅದು ದೇಹ ಅದೇ ದೇಹದಲ್ಲಿ ರಾಜನನ್ನಾಗಿ ಮಾಡಿ ಕ್ರಿಮಿಂದ ರಾಜ್ಯ ಬಾಳಿಸಿದವು ಅದೇ ಮುಂದಿನ ಜನ್ಮದಲ್ಲಿ ಇದೆ ಬ್ರಾಹ್ಮಣನಾಗಿ ಹುಟ್ಟಿ ವೇದವ್ಯಾಸನಿಂದ ಜ್ಞಾನ ಪಡೆದು ಮೋಕ್ಷವನ್ನು ಪಡೆಯಿತು ಹೀಗೆ ಕೀಟದ ಮೇಲೂ ವಾತ್ಸಲ್ಯವನ್ನು ಹರಿಸಿದವನಲ್ಲ ನೀನು ನನ್ನ ಮೇಲೆ ನೀನು ನನಗೆ ಅನುಗ್ರಹ ಮಾಡು ಎನ್ನ ನೀ ವಿಷಯದಾಸನಾಗಿಸಬೇಡ ನಿನ್ನ ವಿಶೇಷ ದಾಸನಾಗಿಸಿ ಸಲಹೋ ಕೃಪಣವತ್ಸಲ ದೇಹ ನಾನು ವಿಷಯದಾಸ ಆಗಿಬಿಟ್ಟಿದ್ದೇನೆ ಹಾಗೆ ಮಾಡಬೇಡ ನಿನ್ನ ವಿಶೇಷ ದಾಸನಾಗಿಸಿ ರಕ್ಷಣೆ ಮಾಡು ಪರಾಶರಗೆ ಒಲಿದು ಅಂಬಿಗನ ಪೆಣ್ಣಿನಲ್ಲಿ ಗೋಚರಿಸಿದ ನೀ ಅಂಬಿಗನ ಕಾಯಕವ ಪಿಡಿದೆ ಅಂಬಿಗ ನಂದದಿ ಭಾಗವತ ನೌಕೆಯಲ್ಲಿ ವಿಷ್ಣು ರಾತಾದಿಗಳಿಗೆ ಭವಾದ್ಯಪಾರ ಸೇರಿಸಿದೆ ವಸ್ತುತಸ್ತು ವೇದವ್ಯಾಸರಿಗೆ ಒಲಿದು ಅಂಬಿಗನ ಪೆಣ್ಣಿನಲ್ಲಿ ವಸ್ತುತಸ್ತು ಅವನು ವಸುರಾಜನ ಮಗಳು ಆದರೆ ಅವಳು ಬೆಳೆದದ್ದೆಲ್ಲ ಎಲ್ಲಿ ದಾಸರಾಜನ ಮನೆಯಲ್ಲಿ ಅದಕ್ಕೆ ಅಂಬಿಗನ ಪೆಣ್ಣಿನಲ್ಲಿ ವಾದಿರಾಜರು ಹೇಳಿದ್ದಾರೆ ಹಾಗಾಗಿ ಅಂಬಿಗನ ಪೆಣ್ಣಿನಲ್ಲಿ ನೀನು ಹುಟ್ಟಿದ್ದಲ್ಲ ಅಲ್ಲಿ ಕಾಣಿಸಿಕೊಂಡು ಅಂಬಿಗನ ಕಾಯಕವೇ ಬಿಡದಿ ಅಯ್ಯೋ ಅಂಬಿಗನ ಕೆಲಸವೇ ನೀನು ಹಿಡಿದಿ ಏನು ಮಾಡಿದಿ ಅಂದರೆ ಅಂಬಿಗ ನಂದದಿ ಭಾಗವತ ನೌಕೆಯಲ್ಲಿ
ಭಾಗವತ ಎಂಬ ನೌಕೆಯಲ್ಲಿ ವಿಷ್ಣು ರಾಧಾದಿಗಳನ್ನು ಕೂಡಿಸಿ ಭವಾಬ್ಧಿಪಾರ ಸೇರಿಸಿದೆ. ಹೇ ದಯಾಸಾಗರ ವಾಸ ಅಂತ ಹೇಳ್ತಾರೆ. ಸತ್ಯಶಾಸ್ತ್ರವ ವಿರಚಿಸಿ ನೀ ಸತ್ಯವಂತರಿಗೆ ನಿಗಮ ತಾತ್ಪರ್ಯವ ತೋರಿದೆ. ಹೇ ಸತ್ಯವತಿ ಸುತನೆ, ನಮಗೆ ವೇದದ ಅರ್ಥ ಏನು, ಯಾವ ರೀತಿಯಾಗಿ ವೇದದ ತಾತ್ಪರ್ಯ, ಅದರ ಸಾರ ಏನು, ಹೃದಯ ಏನಂದು ಗೊತ್ತಾಗುವುದಿಲ್ಲ. ಆವಾಗ ಸತ್ಯಶಾಸ್ತ್ರ ರಚಿಸಿದ, ಸತ್ಯ ಅಂದರೆ ಬ್ರಹ್ಮಮೀಮಾಂಸಾ ಶಾಸ್ತ್ರ, ಅಲ್ಲಿ ಸರಿಯಾದ ಹೇಗೆ ವೇದದ ಅರ್ಥ ಮಾಡಬೇಕು, ವೇದಕ್ಕೆ ತಾತ್ಪರ್ಯ ಏನು ಅಂತ ವಿಶೇಷವಾದಂತಹ ಯುಕ್ತಿಯನ್ನು ಹೇಳಿ ಆ ಯುಕ್ತಿ ಮಾರ್ಗವನ್ನು ತೋರಿಸಿ ವೇದದ ತಾತ್ಪರ್ಯ ಏನು ಅಂತ ಜಗತ್ತಿಗೆ ತೋರಿಸಿದಿ. ಸತ್ಯವಂತರಿಗೆ ಅಂದರೆ ಅರ್ಥ ಏನು, ಸತ್ಯವಂದರೆ ಬ್ರಹ್ಮಸೂತ್ರವನ್ನು ಓದ್ಕೊಂಡವರಿಗೆ ನೀನು ನಿಜವಾಗಿ ಗೊತ್ತಾಗತ್ತೆ ಹೇಗೆ ವೇದಕ್ಕೆ ಅರ್ಥೈಸಬೇಕು ಅಂತ. ಹಾಗೆ ಶಾಸ್ತ್ರದ ತಾತ್ಪರ್ಯ ತೋರಿದೆ ಸತ್ಯವತಿ ಸುತನೇ. ಕೃಷ್ಣಗೆ ವೈದುಷ್ಯ ವರ ವಿದುರಾಭಿಧಾನವಿತ್ತೆ, ಕೃಷ್ಣನಿಗೆ ಏನು ಮಾಡಿದೆ ಅಂದರೆ ವೈದುಷ್ಯ ವಿದ್ವತ್ತನ್ನು ಕೊಟ್ಟು ವಿದುರ ಎಂಬ ಹೆಸರನ್ನು ಕೊಟ್ಟು. ಏನ್ರಿ ಕೃಷ್ಣ ಅಂದರೆ ಚತುರ್ಥ ವರ್ಣದವನು, ಮಾಂಡವ್ಯರ ಶಾಪದಿಂದಾಗಿ ಯಮದೇವರು ವೇದವ್ಯಾಸರಿಂದಲೇ ದಾಸಿ ಪುತ್ರನಾಗಿ ಅವತರಿಸಿದ್ದಾರೆ, ಅವರೇ ವಿದುರ ಎಂಬ ಹೆಸರು. ಆವಾಗ ಆಚಾರ್ಯರು ಹೇಳ್ತಾರೆ ಅವರಿಗೆ ವಿದುರ ಎಂಬ ಹೆಸರನ್ನು ಕೊಟ್ಟರಂತೆ. ವಿದ್ಯಾರತೆ ವಿದುರ, ವಿಶೇಷವಾಗಿ ಜ್ಞಾನದಲ್ಲಿ ರತನಾಗಿ ವಿದ್ಯಾವಂತನಾಗಿರ್ತಕ್ಕಂಥವನು, ಅವನಿಗೆ ವಿದುರ ಎಂಬ ನಾಮಕರಣವನ್ನು ಕೂಡ ವೇದವ್ಯಾಸರು ಮಾಡರು. ಭಾಳ ಹೇಳ್ತಾರೆ, ಬಾಹುಬಲ ಧನುರ್ವಿದ್ಯಾಬಲ, ಬಾಹುಬಲ ಕೊಟ್ಟಿದ್ದ ಧನುರ್ವಿದ್ಯಾಬಲ ಜ್ಞಾನಬಲ, ವಿಶೇಷ ಸುನೀತಿಮಾನ್, ಇನ್ನು ಒಳ್ಳೆ ನೀತಿವಂತನಾಗ್ತಾನೆ ಅಂತ ಅನುಗ್ರಹ ಮಾಡಿದ್ರಂತೆ. ಹೀಗೆ ಆ ಕೃಷ್ಣ ಅಂದರೆ ಚತುರ್ಥ ವರ್ಣ, ಯಾರ್ಯಾರೋ ಕೃಷ್ಣ ಅಲ್ಲ, ಚತುರ್ಥ ವರ್ಣದ ವಿದುರನಿಗೆ ವಿಶೇಷವಾಗಿರ್ತಕ್ಕಂತಹ ವೈದುಷ್ಯ ವರ ಕೊಟ್ಟು ವಿದುರ ಎಂಬ ಹೆಸರಿತ್ತೆ. ತನ್ನ ಮುಖದಿ ಮನೋಜ್ಞ ನೀತಿಯನ್ನು ಬೋಧಿಸಿದೆ, ವಿದುರ ನೀತಿ ಅವನ ಮುಖದಿಂದ ವಿದುರ ನೀತಿ ಎಷ್ಟು ಜಗನ್ಮಾನ್ಯವಾಗಿದೆ. ಹೇ ನೀತಿಜ್ಞ ಗುರುವೇ, ಮುಂಚೆನೀ ದಿವ್ಯ ಭಾರತ ಜ್ಯೋತಿಯನ್ನು ಬೆಳಗಿದೆ. ಮುಂಚೆ ಯಾಕೆಂದರೆ ಇನ್ನೂ ಕೌರವರು ಪಾಂಡವರು ಹುಟ್ಟಿಲ್ಲ, ಧೃತರಾಷ್ಟ್ರ ಪಾಂಡುರಾಜ ಹುಟ್ಟಿಲ್ಲ, ಅದಕ್ಕಿಂತ ಮೊದಲೇ ಕೌರವರು ಪಾಂಡವರು ಹೇಗಿರ್ತಾರೆ, ಹೇಗೆ ಯುದ್ಧ ಮಾಡ್ತಾರೆ ಎಂಬ ಅವರ ಜಾತಕವನ್ನು ಮೊದಲೇ ಬರೆದ್ಬಿಟ್ಟೆ. ಇದು ವಿಚಿತ್ರ, ಯಾಕೆಂದರೆ ಕೌಶನ್ಯ ಪುಂಡರೀಕಾಕ್ಷಾದ್ ಮಹಾಭಾರತ ಕೃತ್ ಭವೇತ್, ಯಾಕೆಂದರೆ ಲಕ್ಷ ಶ್ಲೋಕ ರೂಪವಾದಂತಹ ಮಹಾಭಾರತದಲ್ಲಿ ಕೌರವ ಪಾಂಡವರು ಹೇಗಿರ್ತಾರೆ, ಅವರು ಹೇಗೆ ಜಗಳ ಮಾಡ್ಕೊಳ್ತಾರೆ, ಅವರು ಹುಟ್ಟಕ್ಕಿಂತ ಮೊದಲೇ ಕಣ್ಣಿಗೆ ಕಟ್ಟುವ ರೀತಿಯಲ್ಲಿ ಚಿತ್ರಿಸಿದ ಆ ಮಹಾಭಾರತ ಕೃತಿಯನ್ನು ರಚನೆ ಮಾಡಿದ್ಯಾ. ಆದ್ದರಿಂದಾಗಿ ಎಲ್ಲ ಕಡೆಯಲ್ಲಿ ಇತಿಹಾಸ ಘಟನಾವಳಿ ಐತಿಹಾಸಿಕ ಪುರುಷರ ನಿರ್ಮಾಣ ಆಗಿ ಅವರ ಇತಿಹಾಸ ಘಟನೆ ಆದ ನಂತರ ಐತಿಹಾಸಿಕ ಗ್ರಂಥ ರಚನೆ ಆಗತ್ತೆ. ಇಲ್ಲಿ ಹಾಗಲ್ಲ, ಐತಿಹಾಸಿಕ ಗ್ರಂಥ ರಚನೆ ಮೊದಲು, ಇತಿಹಾಸ ಪುರುಷರೆಲ್ಲ ಮತ್ತೆ ಹುಟ್ಟಿ ಘಟನಾವಳಿ ಆಯಿತು. ಅದಕ್ಕೆ ಮುಂಚೆ ಬೆಳಗಿದಿ ನೀ, ಮುಂಚೆ ನೀ ದಿವ್ಯ ಭಾರತ ಜ್ಯೋತಿಯನ್ನು ಬೆಳಗಿದೆ. ಕೃಷ್ಣ ಕೃಷ್ಣೇಶ್ವರ ಕೀರ್ತಿ ಕನ್ನೆಯ ರಂಧವ ತೋರಿದೆ. ಆ ಮಹಾಭಾರತದಲ್ಲಿ ಏನು ಮಾಡಿದೆ ಅಂದರೆ ಸಾರ ಏನಂದರೆ ಕೃಷ್ಣ ಕೃಷ್ಣೇಶ್ವರ ಕೀರ್ತಿ ಕನ್ಯೆಯ ಸೌಂದರ್ಯವನ್ನು ತೋರಿಸಿದೆ. ಏನರ್ಥ, ಆಚಾರ್ಯರು ಹೇಳ್ತಾರೆ ಪಾಂಡವ ಕೀರ್ತಿನಾರಿ ಮಹಾಭಾರತವನ್ನು ಆಚಾರ ಸಾಹಿತ್ಯಾತ್ಮಕವಾಗಿ ಹೇಳ್ತಾರೆ. ಮಹಾಭಾರತ ಕಥೆ ಅಂದರೆ ಅವರು ಪಾಂಡವರ ಕೀರ್ತಿ ಎಂಬ ನಾರಿ ಅಂತ ಅದನ್ನು ಒಳ್ಳೆ ಸಾಹಿತ್ಯಕವಾಗಿ ಹೇಳ್ತಾರೆ ಆಚಾರ್ಯರು. ಹಾಗಾಗಿ ಮೊತ್ತ ಮೊದಲು ಆ ಮಹಾಭಾರತ ಕಥಾನಾಯಕ ಹೀರೋ ಯಾರು ಯಾರು, ಕೃಷ್ಣ. ಅದ ನಂತರ ಕೃಷ್ಣನಿಗೆ ಇಷ್ಟರಾದ ಪಂಚ ಪಾಂಡವರು. ಕೃಷ್ಣ ಕೃಷ್ಣೇಶ್ವರ ಇವರ ಕೀರ್ತಿ ಕನ್ನೆಯ ರಂಧವ ತೋರಿದೆ ಆ ಮಹಾಭಾರತದಲ್ಲಿ. ಸರ್ವ ಪುರುಷಾರ್ಥ ಸಾರ ಸರ್ವಸ್ವ ನರುಹಿದೆ, ನಿಗಮ ವೇದ್ಯಾರ್ಥದ ನಿದರ್ಶನವ ತೋರಿದೆ. ವೇದದಿಂದ ವೇದ್ಯವಾಗಿರ್ತಕ್ಕಂಥ ಅರ್ಥ ಏನಿದೆ ಅದನ್ನು ದೃಷ್ಟಾಂತ ರೂಪದಲ್ಲಿ ಹೇಳಿದವನು ವೇದವ್ಯಾಸರು. ಆ ಅರ್ಥದಲ್ಲಿ ದೈವ ಆಸುರ ನಿಸರ್ಗಗಳ ಸಂಘರ್ಷವ ಕುರುಪಾಂಡವರ ಸಂಘರ್ಷ ನಿದರ್ಶನದಿ ತೋರಿದೆ. ಈಗ ಕೌರವರು ಪಾಂಡವರು ಈ ಸಂಘರ್ಷ ಇದೇನಿದು, ದೈವ ಆಸುರಕ್ಕೆ ಇದ್ದಂಥ ತಿಕ್ಕಾಟ, ಅದನ್ನೇ ಕೌರವರು ಪಾಂಡವರ ಒಂದು ಸಂಘರ್ಷದ ಮುಖದಿಂದ ದೃಷ್ಟಾಂತದಿಂದ ದೈವ ಆಸುರಗಳ ಸ್ವಭಾವದ ಸಂಘರ್ಷ ಹೇಗೆ ದಿನನಿತ್ಯ ಆಗ್ತದೆ ಎಂಬುದನ್ನು ಆ ದೃಷ್ಟಾಂತ ರೂಪದಲ್ಲಿ ತೋರಿದೆ. ಕುರುಕುಲದ ಅವಸಾನ ಪಾಂಡವ ಕುಲೋತ್ಥಾನ ನೀನಾದಿ ಲೀಲೆಯಲ್ಲಿ ಉಭಯಕ್ಕೂ ಕಾರಣ ದೇವ. ಕುರುಕುಲದ ಅವಸಾನ ಆಯಿತು, ಪಾಂಡವರ ಕುಲ ಉತ್ಥಾನ ಆಯಿತು, ಇದೆಲ್ಲದಕ್ಕೂ ನೀನು ಮೂಲ ಕಾರಣನಾದಿ. ಕೃಷ್ಣ ಅನುಗ್ರಹ ಜಯ ದೈವ ನಿಸರ್ಗಕ್ಕೆ, ಕೃಷ್ಣ ನಿಗ್ರಹ ಸೋಲು ದೈತ್ಯ ನಿಸರ್ಗಕ್ಕೆ. ಈ ತತ್ವದ ಪ್ರಕಾಶವೇ ಇವೆರಡರ ಮರ್ಮ, ಭಾರತ ಮುಖದ ಈ ತತ್ವವ ಜಗಕ್ಕೆ ಸಾರಿದೆ. ಹೇ ಭಾರತ ಭಾಗ್ಯ ವಿಧಾತ,
ನಿಮ್ಗೆ ಗೊತ್ತಾಗತ್ತೆ. ಕೃಷ್ಣ ಅನುಗ್ರಹ ಜಯ ದೈವ ಸ್ವಭಾವಕ್ಕೆ ಯಾವಾಗಲೂ, ಪಾಂಡವರಿಗೆ ದೈವ ಸ್ವಭಾವ ಅವನಿಗೆ, ಆದರೆ ದೈತ್ಯ ಸ್ವಭಾವ ಅಸುರರಿಗೆ, ಕೌರವಾದಿಗಳಿಗೆ ಕೃಷ್ಣನಿಂದ ನಿಗ್ರಹ ಸೋಲು. ಇದು ಈ ತತ್ವದ ಪ್ರಕಾಶವೇ ಇವೆರಡರ ಮರ್ಮ. ಪಾಂಡವರ ಕುಲೋತ್ಥಾನ ಮಾಡಿದ್ದು, ಕೌರವರ ಕುಲ ಅವಸಾನ ಮಾಡಿದ್ದು, ಇದು ಒಳಗಿನ ಅಂತರಾರ್ಥ ಇಷ್ಟೇ. ಇದನ್ನು ನೀನು ಭಾರತ ಮುಖದ ಈ ತತ್ವವು ಜಗಕ್ಕೆ ಸಾರಿದೆ. ಹೇ ಭಾಗ್ಯ ಭಾರತ ಭಾಗ್ಯ ವಿಧಾತ, ಹರಿ ನಿಲಯ ನಿಂ ಪರೀಕ್ಷಿತನ ತಂದು ತೋರಿದ ನೀ, ವೈಕುಂಠೇಶ ದಿಟವೆಂದು ಸದೃಂದಕ್ಕೆ ಅರುಹಿದೆ. ನೋಡಿ, ವೇದವ್ಯಾಸರು ಕಶ್ಚನ ಋಷಿ ಅಂತ ಹೇಳ್ತಾರೆ, ಸ್ವರ್ಗದಲ್ಲಿದ್ದವರನ್ನೇ ಕರೆಸಿ ತೋರಿಸಿದ. ನನಗೆ ಕಾಂಧಾರಿ ಮತ್ತು ಧೃತರಾಷ್ಟ್ರ ಕೇಳ್ಕೊಂಡು ನಿಮಗೇನು ಬೇಕು ಅಂತ. ಮಹಾಭಾರತ ಯುದ್ಧದಲ್ಲಿ ಯಾರ್ಯಾರು ಸತ್ತಿದ್ದಾರೋ ಅವರನ್ನೆಲ್ಲ ನಾನು ನೋಡಬೇಕು ಅಂತ ಕೇಳಿಕೊಂಡಾಗ ಸ್ವರ್ಗದಿಂದ ಎಲ್ಲವರನ್ನು ತರಿಸಿ ವೇದವ್ಯಾಸರು ತೋರಿಸಿದರು. ಈ ಕಥೆಯನ್ನು ಯಾರು ಹೇಳ್ತಾ ಇದ್ದಾರೆ? ವೈಶಂಪಾಯನರು ಜನಮೇಜನಿಗೆ ಹೇಳಿದಾಗ ಜನಮೇಜನಿಗೆ ಏನಾಯ್ತಂದರೆ, ನಮ್ಮಪ್ಪ ಭಾಗವತ ಕೇಳಿ ಎಲ್ಲಿಗೆ ಹೋಗಿದ್ದಾನೆ? ಪರೀಕ್ಷಿತ್ ರಾಜ ವೈಕುಂಠಕ್ಕೆ ಹೋಗಿದ್ದಾನೆ, ಅಲ್ಲಿಂದ ತರಿಸಿ ತೋರಿಸ್ರಿ ಅಂತ ಪಕ್ಕದಲ್ಲಿ ವೇದವ್ಯಾಸರು ಕೂತ್ಕೊಂಡಿದ್ರಂತೆ ಕೇಳಿದಂತೆ. ಆವಾಗ ವೈಕುಂಠದಿಂದ ಪರೀಕ್ಷಿತ ರಾಜನನ್ನು ತಂದು ತೋರಿಸಿದರು. ವೈಕುಂಠದಲ್ಲಿರುವಂತಹ ಪರೀಕ್ಷಿತ ರಾಜ ತೋರಬೇಕಾದ್ರೆ ವೈಕುಂಠ ಪತಿಗೆ ಮಾತ್ರ ಸಾಧ್ಯ. ಎಕ್ಕಚ್ಚನ ಋಷಿ ಆದರೆ ವೈಕುಂಠನ ಕಟ್ಟಡದಲ್ಲಿರುವಂತಹ ವ್ಯಕ್ತಿಯನ್ನು ಯಾರು ತಾನೇ ತಂದು ತೋರಿಸ್ಲಿಕ್ಕೆ ಸಾಧ್ಯ? ವೈಕುಂಠದ ಮೇಲೆ ಪ್ರಭುತ್ವ ಇದ್ದವನು ಮಾತ್ರ ತೋರಿಸ್ಲಿಕ್ಕೆ ಸಾಧ್ಯ. ಹಾಗಾಗಿ ವೈಕುಂಠೇಶ ದಿಟವೆಂದು ಸದೃಂದಕ್ಕೆ ಅರುಹಿದ, ಕ್ರಿಮಿಯಿಂದ ರಾಜ್ಯ ಬಾಳಿಸಿದ ನೀ ಮಹಾ ಚಮಸನು. ಎಲ್ಲಿಯಾದರೂ ಕೀಟದಿಂದ ರಾಜ್ಯ ಬಾಳಿಸ್ಲಿಕ್ಕಾಗೋದಿಲ್ಲ, ಆದರೆ ಕೀಟ ದೇಹದಲ್ಲೇನೇ ಕೀಟದಿಂದ ರಾಜ್ಯ ಬಾಳಿಸಿ ಸಾಮಂತರಾಜರೆಲ್ಲ ಅದಕ್ಕೆ ಕಪ್ಪ ಕಾಣಿಕೆ ತಂದು ಒಪ್ಪಿಸಿ ನಮಸ್ಕಾರ ಮಾಡಿಸುವ ರೀತಿಯಲ್ಲಿ ದೊಡ್ಡ ಚಮತ್ಕಾರವನ್ನು ನೀನು ತೋರಿಸಿದ. ಮಹಾಚಮಸ ಅಂದರೆ ಸಂಸ್ಕೃತದಲ್ಲಿ ವೈದಿಕ ಸಾಹಿತ್ಯದಲ್ಲಿ ಮಹಾಚಮತ್ಕಾರ ಉಳ್ಳವನು ಅಂತ ಅರ್ಥ. ಮಧ್ವಮುಖದಿ ತತ್ವದೇಶಿಕನೇ, ಮಧ್ವಮುಖದಿಂದ ತತ್ವವನ್ನು ಪ್ರಸಾರ ಮಾಡಿದವನೇ. ವಿದ್ವೇಷ ವಿಠಲ ಎನ್ನ ಭವಭಂಗ ಮಾಡಿ ನಿಜ ದಾಸನಾಗಿಸಿಕೋ, ಯುಕ್ತಿ ಸೂತ್ರದ ಕರ್ತ. ನೀನು ಏನು ಯುಕ್ತಿ ಸೂತ್ರದ ಕರ್ತ, ಅದರಿಂದಾಗಿ ನನ್ನನ್ನು ಭವಭಂಗ ಮಾಡಿ ನಿನ್ನ ದಾಸನಾಗಿಸಿ ನನ್ನನ್ನು ಉದ್ಧಾರ ಮಾಡು, ಯುಕ್ತಿ ಸೂತ್ರದ ಕರ್ತ ಅಂತ. ಯುಕ್ತಿ ಸೂತ್ರಕತಂತ ಆಚಾರ್ಯ ಮಧ್ವರು ವೇದವ್ಯಾಸರನ್ನು ಹೇಳಿದ್ದಾರೆ. ಸ ಕಾಲಕ ಸಹ್ಯೇವ ಯುಕ್ತಿ ಸೂತ್ರಕರ್ತ. ಅವರು ಕಾಲಕ, ಕಾಲಕ ಅಂದರೆ ಎರಡು ಅರ್ಥ ಆಗತ್ತೆ. ಅವರ ಶಬ್ದ ಎಲ್ಲ ಕಲಚ್ಛೇದನೆ, ಮತ್ತು ಬಣ್ಣ ಕಪ್ಪು ಬಣ್ಣ, ಕಲಚ್ಛೇದನೆ ಸಂಸಾರ. ಯಾಕಂದರೆ ನಮ್ಮ ಸಂಶಯವನ್ನು ಪರಿಹಾರ ಮಾಡಿದಂತಹ ಕೈ ಶಬ್ದ. ಅವರ ಶಬ್ದ ಸಂಸಾರ ಇದನ್ನು ನಮಗೆ ಸಂಶಯಾದಿಗಳನ್ನು ಪರಿಹಾರ ಮಾಡುತ್ತೆ. ಬ್ರಹ್ಮಸೂತ್ರ ಉಂಟಲ್ವ, ಅದು ಕಾಲ. ಸಂಶಯ ಏನಾದರೂ ಬಂದರೆ, ವಿಪರೀತ ಜ್ಞಾನ ಬಂದರೆ ಅದನ್ನು ಛೇದನ ಮಾಡ್ತಕ್ಕಂಥ ಶಬ್ದ ಯಾವುದು? ಬ್ರಹ್ಮಸೂತ್ರ. ಸಹ್ಯೇವ ಯುಕ್ತಿ ಸೂತ್ರಕತ ಅಂತ ಹೇಳಿದ್ದಾರೆ. ಹೀಗೆ ಇದು ವೇದವ್ಯಾಸರ ಬಗ್ಗೆ ಇದೊಂದು ಹೇಳತಕ್ಕಂತಹದ್ದು. ಸಮಯಗಳು ನರಸಿಂಹದೇವರಿಗೆ ನರಸಿಂಹದೇವರ ಕಲಿ ದುರಿತ ಪರಿಹಾರ ಮಾಡ್ತಕ್ಕಂಥವರು ನರಸಿಂಹದೇವರು, ವಿಘ್ನವನ್ನು ಪರಿಹಾರ ಮಾಡ್ತಕ್ಕಂಥವರು ನರಸಿಂಹದೇವರು. ಅವರ ಬಗ್ಗೆ ಎರಡು ಮಾತು. ಕರುಣದಿ ರಕ್ಷಿಸನ್ನ ನೀ ದುರಿತ ಪರ್ವತದಿಂದ ದೃಷ್ಟಿ ವಜ್ರಧರೇಂದ್ರ. ನರಸಿಂಹದೇವರು ಆಚಾರ್ಯ ಹೇಳ್ತಾರೆ, ದುರಿತವನ್ನು ದೂರ ಮಾಡುವನು. ನನ್ನ ಮೇಲೆ ಪಾಪ ಎಂಬ ಪರ್ವತ ಬೀಳ್ತಾ ಇದೆ, ಈ ಪಾಪ ಎಂಬ ಪರ್ವತವನ್ನು ನೀನು ಸೀಳಿ ಹಾಕು, ಅದರಿಂದ ನನ್ನ ರಕ್ಷಣೆ ಮಾಡು. ಅಲ್ಲ, ಪಾಪ ಪರ್ವತ ಛೇದನ ಮಾಡಬೇಕಾದ್ರೆ ಇಂದ್ರದೇವರ ಕೈಯಲ್ಲಿ ಪರ್ವತ ಛೇದ ಮಾಡಲಿಕ್ಕೆ ವಜ್ರ ಇತ್ತು, ಆದರೆ ನರಸಿಂಹನ ಕೈಯಲ್ಲಿ ಏನಿದೆ ಪಾಪ ಪರ್ವತವನ್ನು ಛೇದ ಮಾಡಲಿಕ್ಕೆ? ಏನಿಲ್ಲಲ್ಲ ಅಂದರೆ ದೃಷ್ಟಿ ವಜ್ರಧರೇಂದ್ರ. ರಾಯರೇ ಮಾಡ್ತಾರಂತೆ, ಅಗಾದ್ರಿ ಸಂಭೇದನ ದೃಷ್ಟಿ ವಜ್ರ ಕ್ಷಮಾ ಸುರೇಂದ್ರೋ ಅವತಮಾಂ ಸದಾಯಂ. ನರಸಿಂಹದೇವರ ಅನುಗ್ರಹಕ್ಕೆ ಷೋಡಶ ಬಾಹು ನರಸಿಂಹನನ್ನು ಉಪಾಸನೆ ಮಾಡ್ತಕ್ಕಂತಹ ರಾಯರಿಗೆ ತಮ್ಮ ದೃಷ್ಟಿ ವಜ್ರದಿಂದ ಭಕ್ತರ ಪಾಪ ಪರ್ವತವನ್ನು ಸೀಳುವ ಶಕ್ತಿ ಇರಬೇಕಾದ್ರೆ ನರಸಿಂಹನಿಗೆ ಅದು ಇಲ್ವ?
ಹಾಗಾಗಿ ದೃಷ್ಟಿ ವಜ್ರಧರೆಯಿಂದ ಪಾಪ ಪರ್ವತ ನನ್ನ ರಕ್ಷಣೆ ಮಾಡು, ಆ ದೃಷ್ಟಿ ಎಂಬ ವಜ್ರದಿಂದ ಹಿಡಿದವನು ನೀನು, ಆದ್ದರಿಂದ ಪಾಪ ಪರ್ವತನು ಸೀಳು. ಫಾಲ ನೇತ್ರ ನಾರಸಿಂಹ ತ್ರಯಂಬಕ ದೇವಾರಾಧ್ಯ ಪಕ್ಷೀಶ ಲೀಲಾ ವಿಲೋಲ. ಯಾಕೆಂದ್ರೆ ನರಸಿಂಹದೇವರಿಗೆ ಮೂರು ನೇತ್ರ ಇದೆ, ಹಾಗಾಗಿ ಹಣೆಯಲ್ಲಿಯೂ ನರಸಿಂಹದೇವರಿಗೆ ನೇತ್ರ ಇದೆ. ತ್ರಯಂಬಕ ದೇವಾರಾಧ್ಯ, ವಿಶೇಷವಾಗಿ ನರಸಿಂಹರ ದೇವರನ್ನು ರುದ್ರದೇವರು ಆರಾಧನೆ ಮಾಡ್ತಾರೆ. ಪಕ್ಷೀಶ ಲೀಲಾ ವಿಲೋಲ. ಭಾರತ ಮಹಾಭಾಗವತದಲ್ಲಿ ಎರಡು ಬಾರಿ ಗರುಡನ ದೃಷ್ಟಾಂತ ಕೊಡ್ತಾ ಇದ್ದಾರೆ. ಗರುಡ ಹೇಗೆ ಸರ್ಪವನ್ನು ಹಾರಿ ಹಿಡಿಯುವಂತೆ ಕುಪ್ಪಳಿಸ್ತಕ್ಕಂತಹ ಆ ಹಿರಣ್ಯಕಶಿಪವನ್ನು ಹಾರಿ ಸರ್ಪವನ್ನು ಗರುಡ ಹಿಡಿಯುವಂತೆ ಭಗವಂತ ಹಿಡಿದುಬಿಟ್ಟ ನರಸಿಂಹ ದೇವರು ಅಂತ. ಅದಕ್ಕೆ ಅಷ್ಟೇ ಅಲ್ಲ, ಹೇಗೆ ಸರ್ಪವನ್ನು ಸೀಳುವ ಹಾಗೆ ಗರುಡ ನರಸಿಂಹದೇವರು ಆ ಹಿರಣ್ಯಕಶಿಪವನ್ನು ಸರ್ಪದಂತೆ ಸೀಳಿಬಿಟ್ಟಿದ್ದಾರೆ ಅಂತ ಎರಡು ಬಾರಿ ಗರುಡನ ದೃಷ್ಟಾಂತವನ್ನು ತೋರಿಸ್ತಾರೆ. ಹಾಗಾಗಿ ಪಕ್ಷೀಶ ಲೀಲಾ ವಿಲೋಲ, ಗರುಡನ ಲೀಲೆಯನ್ನು ತೋರೋದರಲ್ಲಿ ನಿನಗೆ ಬಹಳ ಆದರ ಇದೆ. ದುಷ್ಟ ದಮನ ದಕ್ಷ ಶಿಷ್ಟ ರಕ್ಷಣ ದೀಕ್ಷ ದುರ್ಗ ವಿಹಾರ ಲೋಲ ಲಲನಾರತ್ನ ಲೀಲ ದಿವ್ಯ ಗಗನಚುಂಬಿ ಸ್ವರ್ಣ ಪ್ರದೀಪ್ತ ಕಾಯ ಭುಜದಂಡ ಸಾಹಸ್ರ ಹೇಮಾಭ ಚಂಡ ನೇತ್ರ. ದುಷ್ಟ ದಮನವನ್ನು ಮಾಡೋದರಲ್ಲಿ ದಕ್ಷ, ಯಾಕೆಂದರೆ ಒಬ್ಬನೇ ಭಗವಂತ ನೂರಾರು ಸಾವಿರಾರು ಬಾಹುವಿನಲ್ಲಿ ಆಯುಧ ಹಿಡಿದು ಆ ಹಿರಣ್ಯಕಶಿಪುವಿನ ಸೈನ್ಯವನ್ನೆಲ್ಲ ಸದಬಡದಂತೆ. ಶಿಷ್ಟ ರಕ್ಷಣೆ ಪ್ರಹ್ಲಾದಿಗಳ ರಕ್ಷಣೆಯಲ್ಲಿ ದೀಕ್ಷೆ ಇದ್ದವನು. ದುರ್ಗ ವಿಹಾರ ಲೋಲ, ದೇವರಾಯನ ದುರ್ಗದಲ್ಲಿ ವಿಹಾರ ಮಾಡ್ತಾ ಇದ್ದಾನೆ ಅಂತ ಒಂದರ್ಥ, ಅಲ್ಲಿ ದುರ್ಗಾ ದೇವಿ ಜೊತೆಗೆ ವಿಹಾರ ಮಾಡುವನು ಅಂತ ಇನ್ನೊಂದರ್ಥ. ಲಲನಾರತ್ನ ಲೀಲಾ, ವಿಶೇಷವಾಗಿ ಮಹಾನುಭಾವಳಾದ ಲಕ್ಷ್ಮಿ ಜೊತೆಗೆ ಅವಳಿಗೆ ಇವನು ಹೆದರಿಸಿದಂತೆ ಅವಳು ಹೆದರಿದಂತೆ ಇದೆಲ್ಲ ಅಸುರವ್ಯಾಮೋಹಕರವಾದ ಲೀಲೆಯನ್ನು ಲಕ್ಷ್ಮಿ ಜೊತೆಗೆ ಭಗವಂತ ತೋರಿಸಿದ್ದಾನೆ. ದಿವ್ಯ ಗಗನಚುಂಬಿ ಸ್ವರ್ಣ ಪ್ರದೀಪ್ತ ಕಾಯ, ನರಸಿಂಹದೇವರ ಹೈಟ್ ಎಷ್ಟು? ದಿವಿಸ್ಪೃಶ್ ಕಾಯಂ ಅಂತ ಹೇಳ್ತಾರೆ. ದಿವಿಸ್ಪೃಶತ ಕಾಯ ಅಂದರೆ ಗಗನಚುಂಬಿಯಾದಂತಹ ಶರೀರದಿಂದ ಕಂಬದಿಂದ ಭಗವಂತ ಪ್ರಕಟನಾದ ಅಂತ ಭಾಗವತ ಹೇಳ್ತದೆ. ಆಚಾರ್ಯ ಹೇಳ್ತಾರೆ ದಿವಿಸ್ಪೃಶ ಅಂದರೆ ಸ್ವರ್ಗ ಅಂತ ಅರ್ಥ ಅಲ್ಲ, ಸಹಸ್ರ ಧನುಷಃ ಊರ್ಧ್ವಂ, ಸಾವಿರ ಮಾರು ಎತ್ತರ ಪ್ರದೇಶ ಏನಿದೆ ಅದರ ಮೇಲಿನ ಪ್ರದೇಶ ಅದೆಲ್ಲ ದಿವ್ ಅಂತ ಹೆಸರನ್ನು ಹೇಳ್ತಾರೆ. ಸಾವಿರ ಮಾರು ಎತ್ತರದ ಶರೀರವನ್ನು ಭಗವಂತ ಅಲ್ಲಿ ನರಸಿಂಹ ಅವತಾರದಲ್ಲಿ ತೋರಿಸಿದ್ದಾನೆ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ದಿವ್ಯ ಗಗನಚುಂಬಿ ಸ್ವರ್ಣ ಪ್ರದೀಪ್ತ ಕಾಯ, ನರಸಿಂಹದೇವರದ್ದು ಬಂಗಾರದ ಬಣ್ಣ. ಭುಜದಂಡ ಸಹಸ್ರ, ನರಸಿಂಹದೇವರಿಗೆ 16 ಬಾಹುವ 4 ಬಾಹುವ ಎಷ್ಟು? ವಿಶ್ವದ್ ಭುಜ ಅನೇಕ ಶತೈರ್ಮಖಾಯುಧಂ, ಭುಜ ಅನೇಕ, ಭುಜಗಳ ಸಮುದಾಯವೇ ನೂರಾರು ಅಂದರೆ ಸಾವಿರಾರು ಬಾಹು ಇಂದ ಭಗವಂತ ಅಲ್ಲಿ ಕಂಗೊಳಿಸಿದ್ದಾನೆ. ಹೇಮಾಭ ಚಂಡನೇತ್ರ ಅದನ್ನು ಹೇಳ್ತಾರೆ. ಒಬ್ಬರೇ ಭಗವಂತ ಆ ಎಲ್ಲವರನ್ನೂ ಕೂಡ, ನರಸಿಂಹದೇವರ ಹತ್ರ ಯಾವ ದೇವತೆಗಳು ಸುಳಿಲ್ಲ, ವಾಮನ ರೂಪಿ ಪರಮಾತ್ಮ ಹತ್ರ ದೇವತೆಗಳೆಲ್ಲ ವಿಶ್ವಕ್ಷೇಣ ಇವರೆಲ್ಲ ಬಂದು ಅವರ ಬಲಿಚಕ್ರವರ್ತಿ ಸೈನಿಕರನ್ನು ಓಡಿ ಒದ್ದೋಡಿಸಿದ್ದಾರೆ. ನರಸಿಂಹನ ಹತ್ರ ಯಾರೂ ಬರಲಿಲ್ಲ ಯಾವ ದೇವತೆಗಳು ಕೂಡ. ನರಸಿಂಹ ಒಬ್ಬನೇ ಏಕಾಕಿಯಾಗಿ ತನ್ನ ಸಾವಿರಾರು ಬಾಹುದಿಂದ ಆಯುಧ ಹಿಡ್ಕೊಂಡು ಎಲ್ಲರನ್ನು ನಿಗ್ರಹ ಮಾಡಿದ ಅಂತ ಮಾತು ಬರ್ತದೆ. ಅದಕ್ಕೆ ಹೇಳ್ತಾ ಇದ್ದಾರೆ ಭುಜದಂಡ ಸಹಸ್ರ ಹೇಮಾಭ ಚಂಡ ನೇತ್ರ, ಆ ಪುಟಕ್ಕಿಟ್ಟ ಬಂಗಾರದಂತೆ ಮಿನುಗುವಂತಹ ಭಯಾನಕವಾದ ಕಣ್ಣು ಭಗವಂತನದ್ದು. ದೈತ್ಯ ಕುಂಜರ ಸಿಂಹ, ದೈತ್ಯ ಕುಂಜರ ಅಂದರೆ ಈ ಹಿರಣ್ಯಕಶಿಪನಿಗೆ ಸಿಂಹ ಆದಂತೆ ಇರ್ತಕ್ಕಂಥವನು. ದೈತ್ಯಾಂತ್ರ ಮಾಲಿ ವೀರ, ವೀರರಸವನ್ನು ಆ ದೈತ್ಯನ ಕರಳನ್ನು ತೆಗೆದು ಮಾಲೆಯಾಗಿ ಅದನ್ನು ಧಾರಣೆ ಮಾಡಿ ವೀರರಸವನ್ನು ತೋರಿದವನು. ದಂಡ ಬಲದಿ ಉಗ್ರ ಬಲಗ್ರ ಭೀಮ, ತನ್ನ ಬಾಹುದಂಡ ಬಲದಿಂದಲೇ ಎಲ್ಲ ಉಗ್ರನಾಗಿರ್ತಕ್ಕಂತಹ ಹಿರಣ್ಯಕಶಿಪ ಸೈನ್ಯವನ್ನು ಸದಬಡೆದ ಭೀಮ. ನಿಜ ಶ್ವಾಸ ಕ್ಷೋಭಿತ ಅಬ್ಧಿ ಚತುಷ್ಟಯ ಶೂರ, ಯಾಕೆಂದರೆ ನರಸಿಂಹದೇವರು ಒಂದ್ಸರ್ತಿ ಉಸಿರಾಡಿಬಿಟ್ರಂತೆ, ಆ ಶ್ವಾಸೋಚ್ಛ್ವಾಸದಿಂದ 4 ಸಮುದ್ರಗಳು ಅಲ್ಲೋಲಗಲ್ಲೋಲವಾಯಿತು ಅಂತ ಮಾತು ಕೂಡ ಆ ಭಾಗವತದಲ್ಲಿ ಬರ್ತದೆ. ಚತುಷ್ಟಯ ಶೂರ ಸುಜಟ ಮಂಡಲ ಝಾಟಿತ ಮೇಘ ಪಟಲ, ನರಸಿಂಹದೇವರ ಆ ತಲೆಯಲ್ಲಿ ಏನೆಂದು ಜಟ ಕುದಲಿದೆ, ಅದರಿಂದ ಮೋಡಗಳೆಲ್ಲ ಚದುರಿಸಿಬಿಟ್ರಂತೆ. ಹಾಗಾದ್ರೆ ಎಷ್ಟು ಹೈಟ್ ನೋಡಿ, ಅವರ ತಲೆಯಲ್ಲಿದ್ದಂತಹ ಆ ಜಟೆಯಿಂದ ಆ ಕುದಲಿನಿಂದ ಕೇಸರದಿಂದ ಎಲ್ಲ ಮೋಡ ಆ ಗುಂಪನ್ನೆಲ್ಲ ಚದುರಿಸಿಬಿಟ್ಟಿದ್ದಾರೆ.
ಬಾಲ ಭಾಗವತನನು ನೀನು ಅಂಕದಲ್ಲಿ ಲಾಲಿಸಿದೆ ಬಾಲ ಘನ ದೈತ್ಯನನು ಅಂಕದಲ್ಲಿ ಕೆಡಹಿಸಿ ಇಳಿದೆ ಒಂದೇ ತೊಡಲೆ ಅಪ್ಪ ಮಗ ಬಾಲ ಭಾಗವತ ಐದು ವರ್ಷದ ಹುಡುಗ ಭಕ್ತ ಅಂಥವನನ್ನು ತೊಡೆಯಲ್ಲಿ ಮಲಗಿಸಿ ಲಾಲಿಸಿದೆ ನಮ್ಮ ಮಠದಲ್ಲಿ ಹಿರಣ್ಯಕಶುವನ್ನು ಇದೆಲ್ಲ ಮುದ್ದು ಬಾಲ ಪ್ರಹ್ಲಾದನ ಮಲಗಿಸಿದ್ದ ತೊಡೆಯಲ್ಲಿ ಮಲಗಿಸಿದ ಪ್ರತಿಮೆ ಇದೆ ಅದು ಮಗುವಿನಂತೆ ಲಾಲಿಸಿದನ ತೊಡೆಯಲ್ಲಿ ಅದಕ್ಕೆ ಬಾಲ ಭಾಗವತನನು ನೀನು ಅಂಕದಲ್ಲಿ ಲಾಲಿಸಿದೆ ಬಾಲ ಘನ ದೈತ್ಯನನು ಅಂಕದಲ್ಲಿ ಕೆಡಹಿಸಿಳಿದೆ ಆದರೆ ಮೂರ್ಖನಾದ ವರದಿಂದ ಬಹಳ ಬ್ರಹ್ಮಾದಿ ವರಗಳಿಂದ ಬಲಿಷ್ಠನಾದ ಆ ದೈತ್ಯನನ್ನು ಅದೇ ತೊಡೆಯ ಮೇಲೆ ಕೆಡಹಿ ಸೀಳಿದೆ ಪಾತಾಲೋತ್ಥನಿ ಕ್ಷುದ್ರ ಶಕ್ತಿಯಿಂದ ಶಿವನ ರಕ್ಷಿಸಿದೆ ಪಾತಾಳದಿಂದ ಎದ್ದು ಬಂದು ವಾದಿರಾಜ ಸ್ವಾಮಿ ಹೇಳಿದೆ ಚಿಂತಾಮಣಿ ನರಸಿಂಹನಾಗಿ ಆ ಶಿವನನ್ನು ನುಂಗ್ಲಿಕ್ಕೆ ಬಂದಂಥ ಯೋಗಿನಿ ಶಕ್ತಿ ಆಸುರಿ ಶಕ್ತಿಗಳನ್ನು ಸಂಹಾರ ಮಾಡಿ ಶಿವನನ್ನು ರಕ್ಷಿಸಿದೆ ಮೇಷರೂಪ ಶಿವತ್ರಾತ ಮೇಷ ಶಂಕರ ವಾಹನ ವಾಸುದೇವ ಸಹಸ್ರನಾಮದಲ್ಲಿ ಹೇಳಿದ್ದನ್ನೇ ವಾದಿರಾಜ ತೀರ್ಥ ಪ್ರಬಂಧದಲ್ಲಿ ಹೇಳಿದ್ದಾರೆ ದೈತ್ಯ ಸೆರೆಯಿಂದ ಸ್ವರ್ಗ ಲಲನೆಯನ್ನು ಬಿಡಿಸಿದೆ ಎಲ್ಲ ಹಿರಣ್ಯಕಶು ಏನು ಮಾಡಿದ ಸ್ವರ್ಗದ ಅಪ್ಸರ ಸ್ತ್ರೀಯರನ್ನೆಲ್ಲ ಸೆರೆ ಹಿಡಿದು ಬಂಧನದಲ್ಲಿಟ್ಟಿದ್ದ ಅವನ ಸಂಹಾರ ಮಾಡಿದ ವೀಕ ಆ ಸ್ವರ್ಗದ ಅಪ್ಸರ ಸ್ತ್ರೀಯರನ್ನೆಲ್ಲ ಮೋಚನೆ ಮಾಡಿದ ಭಗವಂತ ಅಂತ ಹೇಳ್ತಾ ಇದ್ದಾರೆ ನಿಜ ಧ್ಯಾನಗೈದ ಶಕ್ರನ ಬ್ರಹ್ಮಹತ್ಯ ಅಪಹರಿಸಿದೆ ತನ್ನ ಧ್ಯಾನ ಮಾಡಿದ ಇಂದ್ರದೇವರು ವೃತ್ರಾಸುರನ ಹತ್ಯೆಯಿಂದ ಬ್ರಹ್ಮಹತ್ಯ ಅವರು ಅಪಹರಿಸಿದೆ ಯಾಕೆ ಇಂದ್ರದೇವರು ಚೆನ್ನಾಗಿ ಮಾನಸ ಸೌರದಲ್ಲಿ ಕಮಲದ ನಾಳದಲ್ಲಿ ಕೂತ್ಕೊಂಡು ನರಸಿಂಹದೇವರನ್ನು ಧ್ಯಾನ ಮಾಡಿದ್ದಾರೆ ನೃಸಿಂಹಸ್ಯ ತು ಧ್ಯಾನಾತ್ತು ಶಕ್ರೋ ಮುಕ್ತ ಬೃಹದ್ವಧಾತ್ ನರಸಿಂಹದೇವರ ಧ್ಯಾನದ ಪ್ರಭಾವದಿಂದ ಎಲ್ಲ ಬ್ರಹ್ಮಹತ್ಯಾ ಪಾಪದಿಂದ ಮುಕ್ತರಾಗಿದ್ದಾರೆ ಅಷ್ಟೇ ಅಲ್ಲ ಬ್ರಹ್ಮಹತ್ಯಾ ಪಾಪ ಅದು ಬೇಕಂತ ಎಂಡಿಸಿಕೊಂಡ್ರು ಅವರಿಗೆ ಯಾಕೆಂದರೆ ಇಂದ್ರದೇವರು ವೃತ್ರಾಸನ ಕೊಂದಿನಿಂದಾಗಿ ಅವರಿಗೇನೂ ಸೋತ್ತಮ ಅಪರಾಧ ಆಗಿಲ್ಲ ಲೋಕಹಿತವಾದ ಕಾರ್ಯವನ್ನೇ ಮಾಡಿದ್ದಾರೆ ಆದರೆ ಬೇಕಂತೆ ಬ್ರಹ್ಮಹತ್ಯಾ ಪಾಪವನ್ನು ಅಂಟಿಸಿಕೊಂಡು ದೊಡ್ಡ ಅದರ ನೆಪದಿಂದ ನರಸಿಂಹದೇವರ ವಿಶೇಷ ಧ್ಯಾನ ಮಾಡಿದರು ಅದರ ನೆಪದಿಂದಲೇ ಮಹಾವೃತ ಯಾವ ಮಹಾವೃತ ಯಜ್ಞದಲ್ಲಿ ವಿಶ್ವಾಮಿತ್ರಶುಗಳು ಬೃಹತಿ ಸಹಸ್ರದ ಪಠಣ ಮಾಡಿ ಭಗವಂತನಿಂದ ವಿಶೇಷವಾದ ವರವನ್ನು ಅನುಗ್ರಹವನ್ನು ಪಡೆದರೋ ಅಂಥ ಮಹಾವೃತ ಸೇವೆಯನ್ನು ಪರಮಾತ್ಮ ನೀನು ಸ್ವೀಕರಿಸಿ ಮಹೇಂದ್ರನಾಗಿಸಿದೆ ವೃತ್ರಂ ಹತ್ವ ಮಹಾನಾಸ ಇಂದ್ರದೇವರು ವೃತ್ರಾಸನ್ನು ಕೊಂದ್ರದ್ರಿಂದಾಗಿ ನರಸಿಂಹದೇವರ ಧ್ಯಾನ ನರಸಿಂಹನಿಗೆ ಪ್ರಿಯವಾದ ಮಹಾವೃತ ಮಾಡಿ ದೊಡ್ಡವರಾದರೆ ವಿನಃ ಚಿಕ್ಕವರಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಯೋಗಿ ಸೇವೆಯನ್ನು ಗಿರಿಯಲಿ ಸ್ವೀಕರಿಪ ಯೋಗ ಸಿಂಹ ನೋಡಿ ದೇವರಾಯನ ದುರ್ಗದಲ್ಲಿ ಎರಡು ನರಸಿಂಹ ಇದ್ದಾನೆ ತಾಕತ್ತಿದ್ದವರು ಯೋಗಿಗಳು ಮೇಲೆ ಹತ್ತುತ್ತಾರೆ ಆ ಯೋಗಿ ನರಸಿಂಹನ ಸೇವೆ ಮಾಡ್ತಾರೆ ಯೋಗಿಗಳು ಪ್ರಯತ್ನಶೀಲರು ಅವರು ಯೋಗಿ ಸೇವೆಯನ್ನು ಗಿರಿಯಲ್ಲಿ ಸ್ವೀಕರಿಪ ಯೋಗ ಸಿಂಹ ಯೋಗಿಗಳ ಪ್ರಯತ್ನ ಮಾಡ್ತಕ್ಕಂಥವರು ಸಾಧನಶೀಲರು ಯಾರಿದ್ದಾರೆ ಅವರಲ್ಲಿ ಗಿರಿಯಲ್ಲಿ ಯೋಗ ಸಿಂಹ ಯೋಗ ನರಸಿಂಹ ರೂಪದಿಂದ ನೀನು ಸ್ವೀಕರಿಸಿದೆ ತಳದಲ್ಲಿ ದೀನ ಭೋಗಿ ಸೇವೆಗೊಳ್ಳಲು ಭೋಗ ಸಿಂಹನಾದೆ ಆದರೆ ಅಲ್ಲಿ ಕೆಳಗೆ ಭೋಗ ನರಸಿಂಹ ಇದ್ದಾನೆ ಮಂಡಿ ನೋವು ಗ್ರಾಚಾರ ಏನು ಮಾಡಲಿ ಕಷ್ಟಪಡಲಿಕ್ಕೆ ತಯಾರಿದ್ದರು ಭೋಗದಲ್ಲೇ ರಥರಾದರು ಅವರ ಸೇವೆಯನ್ನು ಕೈಗೊಳ್ಳಿಕ್ಕೋಸ್ಕರ ಭೋಗ ಸಿಂಹನಾಗಿ ತಳದಿ ಭೂತಳದೆ ಕೆಳಗಿದ್ದೀಯಪ್ಪ ನೀನು ಅಂತ ಹೇಳ್ತಾ ಇದೆ ಹೀಗೆ ವಿದ್ದೇಶ ವಿಠಲ ನಿನ್ನ ಸುದೃಢ ಧ್ಯಾನವಿತ್ತು ಸಲಹೋ ನನಗಿನ್ನೇನು ಬೇಡ ನಿನ್ನ ಧ್ಯಾನ ಕೊಟ್ಟು ನಿನ್ನಲ್ಲಿ ನನ್ನನ್ನು ಉದ್ಧಾರ ಮಾಡುವಂತ ಹೇಳ್ತಾ ಇದ್ದಾರೆ ಇಷ್ಟು ಹೇಳಿ ನಮ್ಮ ಆದ್ಯಂತದಲ್ಲಿ ಅದು ಯಾಕಂದರೆ ದೊಡ್ಡವರ ಮಾತು ದೊಡ್ಡದು ನಮ್ಮ ಮಾತು ಏನಲ್ಲ ಇನ್ನೊಂದು ಪುರಂದರದಾಸರ ಹೆಸರು ಇದು ದೊಡ್ಡವರ ಮಾತನ್ನು ಹೇಳಿ ಮುಗಿಸ್ತಾ ಇದ್ದೇನೆ ಈ ಪ್ರಸನ್ನ ವೆಂಕಟದಾಸರು ದೇವರಿಗೆ ಏಕಾದಶಿಯೂ ನೈವೇದ್ಯ ಮಾಡಿರಿ ಅಂತ ಹೇಳ್ತಾರೆ ಏಕಾದಶಿಯು ಅನ್ನ ನೈವೇದ್ಯ ಮಾಡಿದ್ರೆ ಏನೂ ತೊಂದರೆ ಆಗೋಲ್ಲ ಒಟ್ಟಿಗೆ 10 ಅನ್ನ ನೈವೇದ್ಯ ಮಾಡಿರಿ ಅಂತ ಹೇಳ್ತಾರೆ 10 ಅನ್ನ ಒಂದಲ್ಲ ಎರಡಲ್ಲ 10 ಅನ್ನ ನೈವೇದ್ಯ ಏಕಾದಶಿ ಅಂತಿಲ್ಲ ಬೇರೆ ಎಲ್ಲ ದಿವಸದಲ್ಲಿ ಮಾಡ್ಬೋದು ಅಂತ ಹೇಳ್ತಾ ಅಂದರೆ ಅನ್ನ ಅಂದರೆ ಏನು
ಈಗ ಬೃಹತಿ ಸಹಸ್ರವನ್ನು ಅನ್ನ ಅಂತ ಕರೀತಾರೆ. ಯಾಕೆ? ದೊಡ್ಡವರಿಗೆ ನೀವು ಹೊಟ್ಟೆ ತುಂಬಿಸಬೇಕಾಗಿಲ್ಲ, ತಲೆಗೊಂದು ಕೊಟ್ಟರೆ ಸಾಕು ಅವರಿಗೆ. ತೃಪ್ತಿದಾಯಕವಾದದ್ದು ಯಾವುದೋ ಬೃಹತಿ ಸಹಸ್ರ. ವೇದ ಪರಮಾತ್ಮನಿಗೆ ಮುಖ್ಯ ಅನ್ನ ಬೃಹತಿ ಸಹಸ್ರ, ವಾಯುದೇವರಿಗೆ ತದನುಜ್ಞೆ ಅನ್ನ. ತರ್ಪಕವಾದದ್ದು ಯಾವುದೋ ಅದು ವಾಂಗ್ಮಯ ಪುಷ್ಪ, ಅದನ್ನೇ ಅನ್ನ ಅಂತ ಕರೀತಾರೆ. ಅದಕ್ಕೆ ದಾಸರಾಯರು ನಮ್ಮ ಪ್ರಸನ್ನ ವೆಂಕಟದಾಸರು ಒಂದು ಚೆನ್ನಾಗಿ ಹೇಳ್ತಾರೆ. ಏನು ಅಂತ ಹೇಳಿದ್ರೆ, ಶ್ರೀ ವಧೂಧವಗೆ ನೈವೇದ್ಯ ಕೊಡುವೆ ಸತತ. ಸತತ ಅಂತ ಹೇಳಿದ್ರೆ ಏಕಾದಶಿ ಬಿಡೋದಿಲ್ಲ ನಾನು, ನೈವೇದ್ಯ ಕೊಡ್ತೇನೆ ಅಂತ. ಅದು ಯಾವುದು? ಭಾವಶುದ್ಧಿಯಲ್ಲಿ ಮನೋವಾಕ್ಕಾಯದಿಂ ಪ್ರಥಮ ಅನ್ನ ಹರಿಯ ಭಕ್ತಿ ಕಾಮನ ದೀಕ್ಷೆ. ಮೊದಲನೇ ಅನ್ನ ಯಾವುದು ಅಂದರೆ ಹರಿಭಕ್ತಿ ಕಾಮನೆಯ, ಹರಿಭಕ್ತಿ ನನಗೆ ಬೇಕು ಅಂತ ಒಂದು ದೀಕ್ಷೆ ಏನಿದೆ ಅದೇ ಭಗವಂತನಿಗೆ ನಾವು ಕೊಡ್ತಕ್ಕಂತಹ ಮೊದಲನೇ ಅನ್ನ ಅಂತ ಹೇಳ್ತಾರೆ. ದ್ವಿತೀಯ ಅನ್ನ ಹರಿಯ ಸೇವಾ ಸಂಕಲ್ಪ. ಎರಡನೇ ಅನ್ನ ಯಾವುದು? ನಾನು ಇಂಥ ಹರಿ ಸೇವೆ ಮಾಡಬೇಕು, ನಾನು ಏನು ಕೃಷ್ಣ ಜನ್ಮಾಷ್ಟಮಿ ವ್ರತ ಮಾಡಬೇಕು, ಇನ್ನು ತಪ್ಪದೆ ವಿಶೇಷವಾಗಿ ತಾನು ಏಕಾದಶಿ ವ್ರತ ಮಾಡಬೇಕು, ಆ ವ್ರತ ಮಾಡಬೇಕು ಅಂತ ಹರಿಗೆ ಪ್ರಿಯಕರವಾಗಿರ್ತಕ್ಕಂಥ ಸೇವಾ ಸಂಕಲ್ಪ ಮಾಡುವುದೇನಿದೆ ಅದು ಎರಡನೇ ಅನ್ನ. ಇದರಿಂದ ದೇವರಿಗೆ ತೃಪ್ತಿ ಆಗತ್ತೆ. ತೃತೀಯ ಅನ್ನ ಹರಿಯ ಮಹಿಮಾತಿಶಯ ಜ್ಞಾನ. ಮೂರನೇ ಅನ್ನ ಯಾವುದು ಅಂದರೆ ಭಗವಂತನ ಮಹಿಮೆ ಅತಿಶಯನ್ನು ಅದರ ಜ್ಞಾನ ಏನಿದೆ ಆ ಮಹಿಮೆಯ ಜ್ಞಾನ ಅದು ಮೂರನೇ ಅನ್ನ. ಚತುರ್ಥ ಅನ್ನ ಹರಿಗುಣಜ್ಞತೆಯ ಲಾಸಕ್ತಿ. ನೋಡಿ, ಹರಿಯ ಮಹಿಮಾತಿಶಯನ್ನು ಕೇಳಿ ನಾವು ಸ್ವಲ್ಪ ಜ್ಞಾನ ಬಂದ ನಂತರ ಇನ್ನಷ್ಟು ನಾನು ದೊಡ್ಡವರಿಂದಾಗಿ ಇನ್ನಷ್ಟು ಹರಿಯ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಮಾಡಬೇಕು ಅಂತ ಏನಂದು ನಮಗೆ ಆ ಲಾಲಸೆ ಉಂಟಾಗತ್ತೆ, ಅದು ನಾಲ್ಕನೆಯ ಅನ್ನ. ಐದನೇ ಅನ್ನ ಹರಿ ಸೇವೆಯಲ್ಲಿ ಧೈರ್ಯ. ಧೈರ್ಯ ಅಂದ್ರೆ ಅರ್ಥ ಏನು? ಹರಿ ಸೇವೆಯಲ್ಲಿ ಸ್ಥಿರತೆ. ಅದು ಅವನು ಅಧೀರನಾಗಬಾರ್ದು. ಏನು ಯಾರು ಏನು ಬೇಕಾದ್ರೂ ಹೇಳಲಿ, ನಾನು ಇಂಥ ವ್ರತವನ್ನು ಮಾಡಿಯೇ ಸಿದ್ಧ, ಹರಿ ಸೇವೆಯನ್ನು ಮಾಡಿಯೇ ಸಿದ್ಧ ಅಂತ ಹರಿ ಸೇವೆಯಲ್ಲಿ ಒಂದು ಸ್ಥಿರತೆ ಏನಿದೆ ಅದು ಐದನೆಯನ್ನ. ಮತ್ತಾದರದ ಭಗವದ್ಧರ್ಮ ಆನೆಯನ್ನು ಆರನೆಯನ್ನು. ಆ ಧೈರ್ಯ ಮಾಡಿ ಭಕ್ತಿಯಿಂದ ಭಗವಂತನ ಧರ್ಮವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವಲ್ವ ಅದು ಆರನೇ ಅನ್ನ. ಮಾಧವನ ಗುಣ ವಿವೇಕದಿ ತ್ಯಾಗ ಮೃಷ್ಟಾನ್ನ ಅರ್ಥ ಹೇಳ್ತಾರೆ. ನೋಡಿ, ಮಾಧವನ ಗುಣವನ್ನು ವಿವೇಕದಿ ತ್ಯಾಗ ಮಾಡೋದು ಅಂತ ಹೇಳ್ತಾರೆ. ಮಾಧವನ ಗುಣ ತ್ಯಾಗ ಮಾಡಬೇಕು ನಾವು? ಇದು ಸ್ವಲ್ಪ ವಿಚಾರ ಉಂಟು. ಮಾಧವನ ಗುಣ ಯಾರಾದರೂ ತ್ಯಾಗ ಮಾಡ್ತಾರೆ? ಇಲ್ಲಿ ವಿವೇಕದಿಂದ ತ್ಯಾಗ ಮಾಡುವಂತ ಹೇಳ್ತಾರೆ, ಅದು ಮೃಷ್ಟಾನ್ನ. ಮಾಧವನ ಗುಣ ಬಗ್ಗೆ ಇಷ್ಟೆಲ್ಲ ಹೇಳಿ ಕೊನೆಗೆ ಪ್ರಸನ್ನ ವೆಂಕಟದಾಸರು ಹೇಳ್ತಾರೆ, ಮಾಧವನ ಗುಣ ವಿವೇಕದಿ ತ್ಯಾಗ ಮೃಷ್ಟಾನ್ನ. ನನ್ನ ಅಭಿಪ್ರಾಯ ಆಚಾರ್ಯಕ್ಕೆ ಹೇಳಿದ್ದಾರೆ, ಹರೇರ್ ಗುಣ ಸುರಾಪ್ರೋಕ್ತ ತೇ ಮೇ ಸಿಹುರಿತಿ ಚಿಂತನಂ ಸುರಾಪಾನ ಇತಿ ಪ್ರೋಕ್ತಂ ತನ್ನ ಕುರಿಯಾತ್ ಕಥಂಚನ. ಭಗವಂತನ ಗುಣ ತಿಳ್ಕೊಳ್ಬೇಕು, ಆದರೆ ಅದು ನನಗೆ ಬರಲಿ ಅಂತ ಮಾತ್ರ ಚಿಂತನೆ ಮಾಡಬಾರ್ದು. ಭಗವಂತನ ಗುಣ ಭಗವಂತನದ್ದೇ, ಅದನ್ನು ತ್ಯಾಗ ಮಾಡಬೇಕು. ಇಂಥ ಸ್ವತಂತ್ರವಾದ ಗುಣ, ಇದನ್ನು ನಾನು ಪ್ರಾರ್ಥನಾ ಮಹತ್ವ ಮಿಚ್ಚದ್ವಿ, ಅದನ್ನು ಉಪಾಸನೆ ಮಾಡಬೇಕೇ ವಿನಃ ಅದು ನನಗೆ ಬರಲಿ ಅಂತ ಮಾತ್ರ ಎಂದೂ ಚಿಂತನೆ ಮಾಡಬಾರ್ದು. ಇದು ವಿವೇಕದಿ ತ್ಯಾಗ ಅಂದರೆ ಇದು ಸುರಾಪಾನ ತ್ಯಾಗ, ಅದು ಭಗವದ್ ಗುಣದ ತ್ಯಾಗ. ನನಗೆ ಬರಲಿ ಅಂತ ಚಿಂತನೆ ಮಾತ್ರ ಮಾಡಲಿಕ್ಕೆ ಹೋಗಬಾರ್ದು. ಈ ಅಭಿಪ್ರಾಯದಿಂದ ಚೆನ್ನಾಗಿ ಮಾಧವನ ಕೂಡ ವಿವೇಕದಿ ತ್ಯಾಗ ಮೃಷ್ಟಾನ್ನ. ಹೀಗೆ ಮನೋರೂಪನ್ನ ಸರ್ವೇಶ ವಾಕ್ಯದಿ ಹರಿ ಗುಣಗಳ ಕವನ ನವಮಾನ್ನದಿಂದ. ಯಾಕೆಂದರೆ ಆ ಭಗವಂತನ ಗುಣಗಳ ಕವನ ಮಾಡ್ತಕ್ಕಂತಹದ್ದು ಒಂಬತ್ತನೇ ಅನ್ನ. ಈ ದೇಹ ಪ್ರಾಣಾರ್ಪಣೆಯಲ್ಲಿ ಉದಾರನಾಗುವುದೇ ಪ್ರಸನ್ನ ವೆಂಕಟ ಕೃಷ್ಣಗೆ ದಶಾನ್ನ. ಈ ದೇಹ ಗೇಹವನ್ನು ಪ್ರಾಣ ಎಲ್ಲವುದನ್ನೂ ಕೂಡ ಭಗವಂತನಿಗೆ ಅರ್ಪಿಸುವುದೇನಿದೆ ಇದು ಪ್ರಸನ್ನ ವೆಂಕಟೇಶನಿಗೆ ಹತ್ತನೇ ಅನ್ನ ಅಂತ ಪ್ರಸನ್ನ ವೆಂಕಟದಾಸರು ಈ ರೀತಿಯಾಗಿ ಬಹಳ ಸುಂದರವಾಗಿ ನಿರೂಪಿಸಿದ್ದಾರೆ. ಸರಿ, ಇನ್ನು ಸ್ವಲ್ಪ ಸ್ನಾನದ ಬಗ್ಗೆ ಮಾತಾಡ್ತಾರೆ. ಸ್ನಾನ ಮಾಡಿ ಮುಗಿಸಿಬಿಡು. ಸ್ನಾನದ ಬಗ್ಗೆ ಏನು ಸ್ನಾನ? ನಿಜವಾಗಿಯೂ ಕೂಡ ಪುರಂದರದಾಸರು ನಮಗೆ ಸ್ನಾನ ಅಂದರೆ ನಮ್ಮ ಅಂತಃಕರಣ ಶುದ್ಧಿಯಾಗಿ ಭಗವಂತನ ಹತ್ರ ನಾವು ಹೋಗಲಿಕ್ಕೆ ನಮ್ಮ ಮನಸ್ಸು ಸಿದ್ಧವಾಗಿರಬೇಕು. ಅದಕ್ಕೆ ಅವರು ಹೇಳ್ತಾರೆ ನಿಜವಾದ ಸ್ನಾನ ಯಾವುದು ಅಂತ. ಸ್ನಾನ ಮಾಡಿರಯ್ಯ ಜ್ಞಾನತೀರ್ಥದಲ್ಲಿ ಅಂತ. ನೀವು ಜ್ಞಾನತೀರ್ಥದಲ್ಲಿ ಸ್ನಾನ ಮಾಡಬೇಕು ಅಂತ.
ನಾನು ನೀನು ಎಂಬ ಅಹಂಕಾರ ಬಿಟ್ಟು ತನ್ನೊಳಗೆ ತಾನೇ ತಿಳಿದರಂದು ಸ್ನಾನ. ನಮ್ಮ ಸ್ವರೂಪ ಏನು ಅಂತ ಭಗವಂತನ ಅನುಗ್ರಹದಿಂದ ಪ್ರತಿಬಿಂಬದ ಅಪರೋಕ್ಷ ಜ್ಞಾನಕ್ಕಿಂತ ಮೊದಲು ಪ್ರತಿಬಿಂಬದ ಅಪರೋಕ್ಷ ಜ್ಞಾನ ನಮ್ಮ ನಾವು ಏನು ಅಂತ ಗೊತ್ತಾಗಬೇಕು. ಭಾಳ ಚೆನ್ನಾಗಿ ಹೇಳ್ತಾರೆ ದೇವರನ್ನು ಹೇಗೆ ಕಾಣಬೇಕಂದರೆ. ಬಹಳ ಚೆನ್ನಾಗಿ ಆಚಾರ್ಯರು ಭಾಗವತ ತಾತ್ಪರ್ಯ ಹೇಳಿದ್ದಾರೆ. ಹರಿಪಾದ ಸಂಸ್ಥಿತಂ ಅಂತ ಹೇಳ್ತಾರೆ. ಭಗವಂತನನ್ನು ನೋಡಿ ಭಗವಂತನ ಪಾದವನ್ನು ತಾನು ಆಶ್ರಯಿಸಿಕೊಂಡಿದ್ದೇನೆ ಎಂಬ ತನ್ನ ಪ್ರತಿಬಿಂಬ ರೂಪವನ್ನು ಕಾಣಬೇಕು ಅಂತ ಹೇಳ್ತಾರೆ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ. ಅದು ಆತ್ಮ ಸಾಕ್ಷಾತ್ಕಾರ. ಹಾಗಾಗಿ ನಮ್ಮೊಳಗೆ ನಾವು ತಿಳಿದರೊಂದು ಸ್ನಾನ. ನಮ್ಮೊಳಗೆ ಹೇಗೆ ತಿಳಬೇಕು? ಹರಿಪಾದ ಸಂಸ್ಥಿ ಆಶ್ರಯಿಸಿಕೊಂಡು ನಾನಿದ್ದೇನೆ ಅಂತ ತನ್ನ ನಿಜಬಿಂಬ ರೂಪವನ್ನು ಪ್ರತಿಬಿಂಬ ರೂಪವನ್ನು ಕಾಣೋದೇನಿದೆ ಅದು ಒಂದು ಸ್ನಾನ. ಹಾಗೆ ಅನ್ಯಾಯ ಮಾಡದಿದ್ದರೊಂದು ಸ್ನಾನ. ಇನ್ನೊಬ್ಬರಿಗೆ ಅನ್ಯಾಯ ಮಾಡಬಾರ್ದು. ಚೆನ್ನಾಗಿ ಹರಿಯ ನೆನೆದರೊಂದು ಸ್ನಾನ, ಹರಿಸ್ಮರಣೆ ಮಾಡೋದೊಂದು ಸ್ನಾನ. ಪರಸತೆಯ ಬಯಸಿದ್ದರೆ ಒಂದು ಸ್ನಾನ, ಪರನಿಂದೆ ಮಾಡದಿದ್ದರೆ ಒಂದು ಸ್ನಾನ, ಪರದ್ರವ್ಯ ಅಪಹರಿಸಿದರೆ ಒಂದು ಸ್ನಾನ, ಪರತತ್ವ ತಿಳಿದುಕೊಂಡರೆ ಒಂದು ಸ್ನಾನ, ತಂದೆ ತಾಯಿಗಳ ಸೇವೆ ಒಂದು ಸ್ನಾನ. ಯಾರೂ ಸ್ನಾನ ಮಾಡಲ್ಲ, ಇದು ಇದನ್ನು ಮಾಡ್ರಿ ಅಂತ ಹೇಳ್ತಾರೆ. ತಂದೆ ತಾಯಿ ಸ್ನೇಹೆಯಿಂದ ಅದು ಒಂದು ಮುಂದಿನ ಮಾರ್ಗ ತಿಳಿದರೊಂದು ಸ್ನಾನ. ನಾವು ಇವತ್ತಾದದ್ದಾಗಲಿ ಮುಂದೆ ಏನು ಅಂತ ನೋಡೋದಿಲ್ಲ. ಮುಂದೆ ಏನು, ನಮ್ಮ ಉದ್ಧಾರ ಹೇಗೆ ಅದನ್ನು ಯಾವಾಗಲೂ ನಾವು ತಿಳ್ಕೊಳ್ಬೇಕು. ಅದೊಂದು ಸ್ನಾನ. ಬಂಧನವನ್ನು ಬಿಡಿಸಿದರೊಂದು ಸ್ನಾನ. ಇನ್ನೊಬ್ಬರು ಕಷ್ಟದಲ್ಲಿರುವಾಗ, ಬಂಧನದಲ್ಲಿರುವಾಗ ಅದನ್ನು ಬಿಡಿಸಿದರೆ ಕಷ್ಟದಿಂದ, ಅದು ಒಂದು ಸ್ನಾನ. ಸಂಧಿಸಿ ತಿಳಿದುಕೊಂಡರೆ ಸೇತು ಸ್ನಾನ. ಅದರ ಅರ್ಥ ಏನಂದರೆ, ನಮಗೆ ಕೆಲವರಿಗೆ ಎಷ್ಟೋ ಕಪ್ಪ ತಿಳ್ಕೊಂಡಿರ್ತಾರೆ, ತಿಳ್ಕೊಂಡು ಬಹಳ ಫೇಮಸ್ ಆಗಿರ್ತಾರೆ, ಅವರಿಗೆ ಸ್ವಲ್ಪ ಸಂಶಯ ಇರುತ್ತೆ. ಇನ್ನೊಬ್ಬರ ಹತ್ರ ಪಂಡಿತರ ಹತ್ರ ಅಥವಾ ಇನ್ನೊಬ್ಬರ ಹತ್ರ ಕೇಳಿ ತಗೊಂಡ್ರೆ ನನಗೆ ಅಜ್ಞಾನ ಅಂತ ತಿಳ್ಕೊಳ್ತಾರೇನು ಅಂತ ತಿಳ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಆ ಮಾನ ಇರುವುದರಿಂದಾಗಿ ನಮಗೆ ನಿಜವಾದ ಮಾನ ಬರುವುದಿಲ್ಲ, ಜ್ಞಾನ ಬರುವುದಿಲ್ಲ. ಅಹಂಕಾರಲ್ಲಿ ಬಿಟ್ಟು ದೊಡ್ಡವರನ್ನು ಸಂಧಿಸಿ ನಿಜವಾಗಿ ಕೂಡ ನಾವು ತಿಳಿದುಕೊಂಡ್ರೆ ಅದು ರಾಮಸೇತುವಿನಲ್ಲಿ ನಾವು ಮಾಡ್ತಕ್ಕಂತಹ ಸ್ನಾನ ಅಂತ ಹೇಳ್ತಾರೆ. ಅತ್ತೆ ಮಾವನ ಸೇವೆ ಒಂದು ಸ್ನಾನ. ಇದು ಸ್ತ್ರೀಯರಿಗೆ ಹೇಳಿದಂಥದ್ದು ಧರ್ಮ. ಭರ್ತನ ಮಾತು ಕೇಳುವುದೊಂದು ಸ್ನಾನ. ಕ್ಷೇತ್ರ ಪಾತ್ರ ಸಹವಾಸ, ದೊಡ್ಡ ಕ್ಷೇತ್ರ ಸತ್ಪಾತ್ರ ಸಹವಾಸ ಮಾಡೋದು ಒಂದು ಸ್ನಾನ. ಪಾರ್ಥಸಾರಥಿ ನಿಮ್ಮ ಧ್ಯಾನವೇ ಸ್ನಾನ ಅಂತ. ಇದು ಏನ್ರಿ ವಿಚಿತ್ರವಾಗಿ ಹೇಳ್ತಾರ್ರಿ. ಪಾರ್ಥಸಾರಥಿ ನಿಮ್ಮ ಅಂತ ಹೇಳ್ತಾರೆ. ಎಷ್ಟೋ ಕಡೆಯಲ್ಲಿ ಬಹುವಚನ ಉಂಟಿದು, ವಿಚಿತ್ರ ಕಾಣ್ತದೆ. ನಿನ್ನ ಅಂತ ಹೇಳಬೇಕೋ ಬಿಡ, ನನಗನ್ನಿಸ್ತಾ ಇದೆ ಪಾರ್ಥಸಾರಥಿ ನಿಮ್ಮ ಧ್ಯಾನವೇ ಸ್ನಾನ. ನಿಮ್ಮ ಅಂತ ಹೇಳಬಾರ್ದಿತ್ತು, ನಿನ್ನ ಧ್ಯಾನವೇ ಅಂತ ಹೇಳಬೇಕು. ಆದರೂ ದಾಸರು ನಿಮ್ಮ ಅಂತ ಹೇಳ್ತಾರೆ. ನನಗನ್ನಿಸ್ತಾ ಇದೆ, ಇವ ಬೆಳಿಗ್ಗೆ ನಮ್ಮ ಸ್ವಾಮಿಗಳು ಹೇಳಿದರು, ದೇವರ ಪೂಜೆ ಅಂದರೆ ದೇವರದ್ದು ಮಾತ್ರ ಅಲ್ಲ, ಪರಿವಾರದ ಪೂಜೆ ಪರಿವಾರ ಅಲ್ಲ, ಸಕುಟುಂಬಕ ಪರಿವಾರ ಸಹಿತವಾಗಿ ಅಂದರೆ ಪರಮಾತ್ಮನನ್ನು ನಾವು ಧ್ಯಾನ ಮಾಡುವಾಗ ನಿಮ್ಮ ಅಂದರೆ ಪರಮಾತ್ಮನ ಕಣ್ಣಿನಲ್ಲಿ ಯಾರಿದ್ದಾನೆ? ಯಾರಿದ್ದಾನೆ? ಸೂರ್ಯ ಇದ್ದಾನೆ. ಪರಮಾತ್ಮನ ಮುಖದಲ್ಲಿ ಯಾರಿದ್ದಾನೆ? ಯಾರಿದ್ದಾನೆ? ಇಂದ್ರಾಗ್ನಿಗಳಿದ್ದಾರೆ. ಹೀಗೆ ಯಾರ್ಯಾರು ಎಲ್ಲೆಲ್ಲಿ ಹುಟ್ಟಿದ್ದಾರೆ ದೇವತೆಗಳು, ಅವರವರು ಅಲ್ಲೆಲ್ಲಿ ಆಶ್ರಯಿಸ್ಕೊಂಡಿದ್ದಾರೆ ಅಂತ ಪರಿವಾರಕ್ಕೆ ಆಶ್ರಯ ಕೊಟ್ಟು ಇರ್ತಕ್ಕಂಥ ಭಗವಂತನ ಧ್ಯಾನ. ಕೇವಲ ಭಗವಂತನ ಧ್ಯಾನ ಅಲ್ಲ, ಹೀಗೆ ಅದಕ್ಕೆ ನಿಮ್ಮ ಅಂತ ಹೇಳಿದ್ದು. ನಿಮ್ಮ ಅಂದರೆ ಅಲ್ಲಿ ಬಹುವಚನ ಬಂದದ್ದು ಆ ಅರ್ಥದಲ್ಲಿ. ಒಂದು ಸ್ನಾನ. ವೇದಶಾಸ್ತ್ರಗಳನ್ನು ಓದಿದರೊಂದು ಸ್ನಾನ, ಭೇದಾಭೇದ ತಿಳಿದರೊಂದು ಸ್ನಾನ. ಇದು ಸ್ವಲ್ಪ ವಿಚಾರ ಮಾಡಬೇಕು. ಭೇದಾಭೇದ ತಿಳಿದ್ರೆ ಒಂದು ಸ್ನಾನ. ಹಾಗೆ ನಮಗೂ ದೇವರಿಗೂ ಇದು ಏನಾಯ್ತು, ಭಾಸ್ಕರಾಚಾರ್ಯ ಮತ ಆಯ್ತಲ್ಲ. ಭಾಸ್ಕರಾಚಾರ್ಯರು ಭೇದಾಭೇದ ಹೇಳ್ತಾರೆ, ಯಾಕೆಂದರೆ ಔಪಾಧಿಕವಾಗಿ ಭೇದ ಇದೆ ಮತ್ತು ಸ್ವಾಭಾವಿಕವಾಗಿ ಅಭೇದ ಅಂತ. ಹಾಗಾದರೆ ಭಾಸ್ಕರಾಚಾರ್ಯ ಮಾತ್ರನ ಇದು, ಇದು ಸ್ವಲ್ಪ ತಿಳ್ಕೊಂಡು ಮಾತಾಡು. ಭೇದಾಭೇದ ತಿಳಿದರೊಂದು ಸ್ನಾನ ಅಂದರೆ ಆಚಾರ್ಯ ಹೇಳುವ ರೀತಿಯಲ್ಲಿ ಬಹಳ ಇದುಂಟು. ಭಗವಂತನಿಗೂ ಭಗವಂತಲಿರುವಂತಹ ಗುಣಧರ್ಮಗಳಿಗೆ ಸ್ವಗತ ಭೇದ ವಿವರ್ಜಿತ. ಭಗವಂತನಿಗೂ ಭಗವಂತ ರೂಪಕ್ಕೂ, ಭಗವಂತನಿಗೂ ಭಗವಂತನ ಗುಣಗಳಿಗೂ, ಭಗವಂತನಿಗೂ ಭಗವಂತನ ಅವಯವಗಳಿಗೂ ಯಾವುದಕ್ಕೂ ಭೇದ ಇಲ್ಲ, ಅಭೇದವೇ ಇರುವುದು ಅಂತ ಇದು ತಿಳ್ಕೊಂಡ್ರೆ ಅದು ಅಭೇದ. ಭೇದ ಎಲ್ಲಿ ತಿಳ್ಕೊಳ್ಬೇಕು? ಭಗವಂತನಿಗೂ ಜೀವನಿಗೂ, ಭಗವಂತನಿಗೂ ಜಡಕ್ಕೂ ಇಲ್ಲಿ ಭೇದ. ಇನ್ನೊಂದು ಬಹಳ ಹೇಳ್ತಾರೆ, ಭೇದ ಭೇದ ದೇವರಲ್ಲಿಯೂ ಇದೆ ಅಂತ. ಸಮುದಾಯ ಮೃತೇ ವಿಷ್ಣೋಃ, ಭಗವಂತನಲ್ಲಿ ದ್ವಿತ್ವ ಇದೆ, ದ್ವಿತ್ವ ಎಂಬ ಗುಣ ಇದೆ. ಯಾಕೆಂದರೆ ಭಗವಂತ ಮತ್ತು ಮಡಿಕೆ ಅಂತಿದೆ, ಭಗವಂತ ಮಡಿಕೆ ಇದೆರಡು ಸೇರಿದ್ರೆ ದ್ವಿತ್ವ ಬರುತ್ತೆ. ದ್ವಿತ್ವ ಸಂಖ್ಯೆ ಬರಬೇಕಾದ್ರೆ ಇಬ್ಬರು ಇರಬೇಕು. ಹಾಗಾದರೆ ದ್ವಿತ್ವ ಎರಡು ಕಡೆಯಲ್ಲೂ ಇದೆ. ಆದರೆ ಇಲ್ಲಿ ದೇವರಿಗೆ ದೇವರಲ್ಲೂ ಇದೆ ಈ ಗುಣ, ದ್ವಿತ್ವ ಎಂಬ ಒಂದು ಗುಣ ಇದೆ. ಇದು ಹೇಗೆ, ಇದು ಭೇದ ಹೇಳಬೇಕು ಅಭೇದ ಹೇಳಬೇಕು ಅಂದರೆ ಭೇದ ಭೇದ ಹೇಳಬೇಕು ಅಂತ. ಯಾಕೆ ಅಂತ ಹೇಳಿದರೆ,
ಖಂಡಿತ ಭೇದ ಐಕ್ಯಂಚ ಅಂತ. ಅರ್ಥ ಏನು ಗೊತ್ತುಂಟ, ಒಂದಿದ್ದು ಇನ್ನೊಂದು ನಾಶ ಆದರೆ ಅಲ್ಲಿ ಅತ್ಯಂತ ಭೇದ ಹೇಳಬಾರ್ದು ಅಂತ. ಈಗ ಏನಾಗುತ್ತೆ ಗೊತ್ತುಂಟ, ಮಡಿಕೆ ನಾಶ ಆಯಿತು, ಮಡಿಕೆ ಹೋಗುತ್ತೆ ನಾಶ ಆಗತ್ತೆ, ಮಡಿಕೆ ಹೋದರೆ ಮತ್ತೆ ದಿತ್ತು ಉಳಿತದ? ಮಡಿಕೆ ದೇವರಂತ ಎರಡಿಲ್ಲ, ಅದರಿಂದಾಗಿ ದಿತ್ತು ಹೋಯಿತು, ಮಡಿಕೆ ಹೋದ್ರಿಂದ ದಿತ್ತು ಹೋಯಿತು. ಆದರೆ ದೇವರು ಇರ್ತಾನೆ, ದೇವರು ಇರ್ತಾನೆ, ಮಡಿಕೆ ಹೋದ್ರಿಂದಾಗಿ ಮಡಿಕೆ ಮತ್ತು ಭಗವಂತನಿರುವ ದಿತ್ತು ಇರುವುದಿಲ್ಲ. ಮಡಿಕೆ ನಾಶ ಆಯಿತು, ಅಂದರೆ ದಿತ್ತು ನಾಶ ಆಯಿತು, ಆದರೆ ದೇವರು ಇರ್ತಾನೆ. ಹಾಗಾಗಿ ದೇವರಿಗೂ ಮತ್ತು ದಿತ್ತಕ್ಕೂ, ಅಲ್ಲಿ ಮಡಿಕೆ ಮತ್ತು ಭಗವಂತನಿರುವ ದಿತ್ತಕ್ಕೂ ಏನು ಹೇಳಬೇಕು, ಭೇದ ಭೇದ ಹೇಳಬೇಕು ಅಂತ ಹೇಳಿದ್ದಾರೆ ವಾದಿರಾಜ ಸ್ವಾಮಿಗಳು. ಬಹಳ ಚೆನ್ನಾಗಿ ಹೇಳ್ತಾರೆ, ನೇಹ ನಾನಾಸ್ತಿ ಕಿಂಚನ ಅಂತ. ಭಗವಂತನ ಭಿನ್ನವಾದದ್ದು ಯಾವುದೂ ಇಲ್ಲ, ಕಿಂಚನ ಅಸ್ತಿ ಸ್ವಲ್ಪ ಇದೆ. ಯಾವುದು? ಸಮುದಾಯ, ದ್ವಿತ್ವ, ತ್ರಿತ್ವ ಇದೆಲ್ಲ ಇದೆಲ್ಲ. ಜಡ ಪದಾರ್ಥ ನಾಶ ಆದಾಗ ಅಲ್ಲಿರ್ತಕ್ಕಂಥ ಸಂಖ್ಯೆ ಹೊರಟೋಗುತ್ತೆ, ದೇವರು ಇರ್ತಾನೆ. ಹಾಗಾಗಿ ಇಲ್ಲಿ ಏನು ಹೇಳಬೇಕು, ಅತ್ಯಂತ ಭೇದ ಹೇಳಬಾರ್ದು, ಭೇದ ಭೇದ ಹೀಗೂ ಒಂದು ಅರ್ಥವನ್ನು ಹೇಳಬಹುದು ಅಂತ ನನಗೆ ಅನಿಸ್ತಾ ಇದೆ. ಹಾಗೆ ಸಾಧು ಸಜ್ಜನರ ಸಂಘ ಒಂದು ಸ್ನಾನ, ಪುರಂದರ ವಿಠಲನ ಧ್ಯಾನವೇ ಸ್ನಾನ, ಕೊನೆಗೆ ಹರಿಸ್ಮರಣೆ ಮಾಡೋದೇ ಸ್ನಾನ ಎಂಬುದು ಹೇಳಿ ಪುರಂದರದಾಸರಿಗೆ ನನಗೆ ಅನಿಸ್ತಾ ಇದೆ ಅವ್ರಿಗೆ ಇನ್ನಷ್ಟು ಬಹಳ ಇದಾಗಿಲ್ಲ. ಮತ್ತೆ ಸ್ನಾನದ ಬಗ್ಗೆ ಮತ್ತೆ ಹೇಳ್ತಾರೆ, ತನುವ ನೀರೊಳಗದ್ದಿ ಫಲವೇನು, ತನ್ನ ಮನದಲ್ಲಿ ದೃಢಭಕ್ತಿ ಇಲ್ಲದ ಮನುಜರು ದಾನ ಧರ್ಮಗಳನ್ನು ಮಾಡುವುದೇ ಸ್ನಾನ, ಜ್ಞಾನ ತತ್ವಗಳ ತಿಳಿಯುವುದೇ ಸ್ನಾನ, ಹೀನ ಪಾಶಗಳ ಹರಿಯುವುದೇ ಸ್ನಾನ. ನಮಗೆ ನಾನಾ ಬಂಧು ವ್ಯಾಮೋಹಾದಿ ಪಾಶಗಳಿರುತ್ತೆ, ಅದನ್ನು ಕತ್ತರಿಸಿಕೊಳ್ಳುವುದೇ ಸ್ನಾನ, ಧ್ಯಾನದಿ ಮಾಧವನ ನೋಡುವುದೇ ಸ್ನಾನ, ಗುರುಗಳ ಶ್ರೀಪಾದ ತೀರ್ಥವೇ ಸ್ನಾನ, ಹಿರಿಯರ ದರ್ಶನ ಮಾಡುವುದೇ ಸ್ನಾನ, ಕರೆದು ಅತಿಥಿಗೆ ಅನ್ನ ಇಡುವುದೇ ಸ್ನಾನ, ನರಹರಿ ಚರಣವ ನಂಬುವುದೇ ಸ್ನಾನ, ದುಷ್ಟರ ಸಂಘವ ಬಿಡುವುದೇ ಸ್ನಾನ, ಶಿಷ್ಟರ ಸಹವಾಸ ಮಾಡುವುದೇ ಸ್ನಾನ, ಸೃಷ್ಟಿಯೊಳಗೆ ಸಿರಿ ಪುರಂದರ ವಿಠಲನ ಮುಟ್ಟಿ ಭಜಿಸಿ ಪುಣ್ಯ ಪಡೆಯುವುದೇ ಸ್ನಾನ ಅಂತ ಈ ಸ್ನಾನದ ಬಗ್ಗೆ ಭಾಳ ಹೇಳಿ ವಿಶೇಷವಾಗಿ ಗುರುಮಧ್ವರ ರಾಯರನ್ನು ವಿಶೇಷವಾಗಿ ಮರುತನೇ ಜಗಕ್ಕೆ ಗುರು ಎನ್ನಲಬೇಕು, ಹರಿ ಇಲ್ಲದ ಅನ್ಯತ್ರ ದೈವವಿಲ್ಲ, ಹರಿ ಬಿಟ್ಟರೆ ಸರ್ವೋತ್ತಮವಾದ ದೇವತೆ ಇಲ್ಲ, ಮರುತನೇ ಜಗಕ್ಕೆ ಗುರು ಎನ್ನಲು ಬೇಕು, ವಾಯುದೇವರೇ ಜಗತ್ತಿಗೆ ಗುರು ಅಂತ ಹೇಳಬೇಕು, ಪುರಂದರ ದಾಸರೇ ದಾಸರೆನಬೇಕು ಅಂತೆ. ಯಾರು ದಾಸರಾದರೆ ಹೇಳಿದ ನಂತರ ವಿಜಯದಾಸರು ಇದೇ ಮಾತನ್ನು ಹೇಳ್ತಾರೆ, ಸಿರಿ ವಿಜಯ ವಿಠಲನ ಸ್ಮರಣೆ ಮಾಡಲೇಬೇಕು ಅಂತ ವಾಯುದೇವರ ವಿಶೇಷವಾಗಿರ್ತಕ್ಕಂತಹ ಮಹಿಮೆಯನ್ನು ಇಲ್ಲಿ ಚುಟುಕಾಗಿ ಹೇಳಿದ್ದಾರೆ. ಇದು ಹೇಳಿ ಇನ್ನು ಒಂದು ಪದ್ಯ ಹೇಳಿ ಮುಗಿಸಿಬಿಟ್ಟೆ. ಅದೇ ಮಾನವನ ಈ ಎರಡು ಮಾತನಾಡಿ ದೇವರಿಗೆ ಅರ್ಪಣೆ ಮಾಡ್ತಾ ಇದ್ದೇವೆ. ಮನುಕುಲದಿ ಪುಟ್ಟಿದ ಮೇಲೆ ಮಾನವನಾಗಿ ಬದುಕೋ ಹೇ ಮರುಳ ಮನುಜ. ಮನುಕುಲ ಅಂತ ಇಲ್ಲಿ ಸಾಮಾನ್ಯವಾಗಿ ಮನುಷ್ಯನಾಗಿ ಹುಟ್ಟಿದ ಬಳಿಕ ಮಾನವನಾಗಿ ಬದುಕಬೇಕು ಅಂತ, ಆದರೆ ಇದು ಸಮಾಜದಲ್ಲಿ ಎರಡು ಸಮಾಜ ಸಾಮಾನ್ಯಕ್ಕೂ ಅನ್ವಯ ಆಗಬೇಕು, ಮಾಧ್ವ ಸಮಾಜಕ್ಕೂ ಅನ್ವಯ ಆಗಬೇಕು. ಮನು ಅಂದರೆ ವಾಯುದೇವರಂತ ಅರ್ಥ, ವಾಯುದೇವರ ಕುಲ ಅಂದರೆ ಮಧ್ವಕುಲದಲ್ಲಿ ಹುಟ್ಟಿದ ಮೇಲೆ ಮಾನವ ಆಗಿದ ವಾಯುದೇವರ ಭಕ್ತನಾಗಿ ಬದುಕಬೇಕು, ವಾಯು ಸಿದ್ಧಾಂತವನ್ನು ನಂಬಿ ಬದುಕಬೇಕು ಅಂತ ಒಳ ಎರಡು ದ್ವಂದ್ವಾರ್ಥದಲ್ಲಿ ಹೇಳಿದ್ದೇನೆ. ವಿಷಯ ತೃಷಗೊಳಗಾಗಿ ಹಾದಿ ತಪ್ಪಿ ನಡೆಯಲು ಬೇಡ, ದುಶ್ಚಟಗಳಿಗೆ ಬಲಿಯಾಗಿ ಬೀದಿ ಪಾಲಾಗಲೂ ಬೇಡ, ಸಾಲ ಮಾಡಿ ಅನ್ಯರಿಗೆ ತಲೆಶೂಲಿ ಕೊಡಬೇಡ. ಈಗ ಸಾಲ ಮಾಡಿ ಇವನು ತಲೆಶೂಲಿ ಕೊಟ್ಕೊಳ್ಳುವ ಕಾಲ ಹೋಯ್ತೀಗ, ಅನ್ಯರಿಗೆ ತಲೆಶೂಲಿ ಆಗತ್ತೆ. ಕೊಟ್ಟ ಮಾತಿಗೆ ತಪ್ಪಿ ನಡೆಯಲು ಬೇಡ, ಹೊಣಗೇಡಿಯಾಗಿ ನಂಬಿದ ಕುಟುಂಬವನ್ನು ಹಳ್ಳಕ್ಕೆ ತಳ್ಳಬೇಡ, ದುಷ್ಟರ ಸಂಘವ ಮಾಡಲೇಬೇಡ, ಶಿಷ್ಟರ ಸಂಘವ ಬಿಡಲೇಬೇಡ, ಚಿತ್ತ ಶೋಧಕ ಹರಿದಿನ ಸದಾಚಾರವನ್ನು ರೂಢಿಸಿಕೊಳ್ಳದಿರಬೇಡ, ಭಾರತ ಭಾಗವತ ಭರತಾಗ್ರಜನ ಕಥೆಗಳನ್ನು ತ್ರಿಸವನದೊಳು ಕೇಳದಿರಬೇಡ. ಭರತಾಗ್ರಜ ಗೊತ್ತಾಗತ್ತೆ, ಆಚಾರ ವಿಚಾರ ಸಂಸ್ಕಾರ ಸಂಸ್ಕೃತಿ ನೀತಿ ನಿಯಮಗಳನ್ನು ಮತ್ತೆ ಆಹಾರ ವಿಹಾರ ವಿವಾಹ ವೇಷಭೂಷಗಳನ್ನು ಮಹಾತ್ಮರು ಮೆಚ್ಚು ಬಂದದಿ ರೂಢಿಸಿಕೊಳ್ಳದಿರಬೇಡ, ಬಂಧು ವ್ಯಾಮೋಹದಿ ಕುಟುಂಬ ಪೋಷಣೆ ಬಂಧಕವೋ ಹೇ ಮರುಳ,
ಹರಿ ಅನುಬಂಧದಿ ಕೃಷ್ಣ ಪೂಜೆಯ ರೂಪದ ಅದೇ ಕಾಯಕವು ಬಂಧಕ ಮೋಚಕವಯ್ಯ. ಜೀವನ ಸತ್ವ ಪರೀಕ್ಷೆಗಳು ವಂದ್ಯನಾಗಬೇಡ, ವಿಫಲನಾಗಬೇಡ, ಮತ್ತೆ ನೀ ವಂದ್ಯನಾಗದಿರಬೇಡ. ಅಲ್ಲಿ ಗೆದ್ದು ಪೂಜ್ಯನಾಗು. ಜೀವನ ಹರಿಭಜನ ಬೇರ್ಪಡಿಸಬೇಡ. ಹೇ ಮನುಜ, ಲಿಂಗಮಲ ಶೋಧಿಸುವ ಮಂಗಳ ವಿರಜಾ ಸ್ನಾನಕ್ಕೆ ದಾರಿ ಈ ಸೂರಿ ಭಾಗವತರ ಪಾದರಜಸ್ತಿನ ಸ್ನಾನ ಮರದಿರು. ಯಾಕಂದರೆ ನಮ್ಮ ಲಿಂಗಮಲ ಶೋಧಿಸಬೇಕಾದ್ರೆ ವಿರಜಾ ನದಿ ಸ್ನಾನ ಮಾಡಬೇಕು. ಆಯ್ತಾ? ಇದು ಆಯ್ತಾ? ಸೀದಾ ಅಲ್ಲಿಗೆ ಹೋಗೋಣ, ದೇವರ ಕಟ್ಟಬೇಡ ಅಲ್ಲಿ ಉಡುಪಿಗೆ. ರೆಡಿಯಾಗಿ ಲಿಂಗಮಲ ಶೋಧಿಸುವ ಮಂಗಳ ವಿರಜಾ ಸ್ನಾನಕ್ಕೆ ದಾರಿ ಈ ಸೂರಿ ಭಾಗವತರ ಪಾದರಜಸ್ಸಿನ ಸ್ನಾನ. ನಾವು ಮೊದಲು ಲಿಂಗಮಲ ಶೋಧಿಸುವ ಸ್ನಾನ ಮಾಡಬೇಕಾದ್ರೆ ಮೊತ್ತ ಮೊದಲು ಭಾಗವತರ ಪಾದರಜಸ್ಸಿನ ಸ್ನಾನ ಮಾಡಬೇಕು. ಹಗರಿರುಳೆನ್ನದೇ ಸದ್ಗುರು ಸೇವೆ ಪರಮಾದರದಿ ಮಾಡೋ ಮಹಾನುಭಾವ. ಮಾನವ ತೋರಿದ ಜ್ಞಾನಭಕ್ತಿಯ ಧನವನ್ನು ಕಡುಲೋಬದಿ ಗಳಿಸೋ. ಮಾನವ ಅಂದರೆ ವಾಯುದೇವರು ತೋರಿದ ಜ್ಞಾನಭಕ್ತಿಯನ್ನು ಲೋಭದಿಂದ ಗಳಿಸು. ಹೇ ಮರುಳ ಮನುಜ, ಕ್ಷಣ ಕ್ಷಣಕ್ಕೆ ಕೃಷ್ಣ ಎನ್ನದೇ ಉಸಿರತ್ತಬೇಡ. ಕ್ಷಣ ಕ್ಷಣದಲ್ಲಿ ಕೃಷ್ಣ ಅಂತ ಹೇಳಿಯೇ ಉಸಿರನ್ನು ತಗೊಳ್ಬೇಕು. ದಿನ ದಿನಕ್ಕೆ ಜನಸೇವೆ ಜಗನ್ನಾಥಗರ್ಪಿಸುವ ಕಡ್ಡಾಯ ಕರಸೇವೆಯೋ. ನಾನಾ ಜನರ ಸೇವೆ ಮಾಡೋದು ಅದು ಭಗವಂತನ ನಾವು ಒಪ್ಪಿಸುವ ಕರಸೇವೆ, ಕಡ್ಡಾಯ ಕರಸೇವೆ. ಈ ಸೇವಾ ವ್ರತ ಧರಿಸದಿದ್ದರೆ ನಿನಗಾಗದೋ ಹರಿ ಒಲುಮೆಯ ನಿಜ ದರ್ಶನವಯ್ಯ. ಮಾನವಾತ್ಮಕ ವಿಶ್ವ ಗುರುಗಳ ಹೆದ್ದೈವ ಶ್ರೀಕೃಷ್ಣನ್ನ ಬಿಡದೆ ಭಜಿಸಿ ವಿದ್ಯೇಶ ವಿಠಲನ ಹೆದ್ದಾರಿ ಹಿಡಿಯೋ. ಹೇ ಪ್ರಾಣಿ ಮರೆಯದಿರು ಈ ಸೂಕ್ತ ಸುಭಾಷಿತನು. ಮಾನವಾತ್ಮಕ ಅಂದರೆ ವಾಯುದೇವರು ವಿಶ್ವಗುರುಗಳು, ಅವರ ಹೆದ್ದೈವ ಪರಮಾತ್ಮ ಶ್ರೀಕೃಷ್ಣ ಅವನು ಬಿಡಿಸಿ ವಿದ್ಯೇಶ ವಿಠಲನ ಹೆದ್ದಾರಿ ಅಂದರೆ ಅರ್ಚಿರಾದಿ ಮಾರ್ಗ ಹಿಡಿದು ಉದ್ಧಾರ ಆಗು. ಹೇ ಪ್ರಾಣಿ ಮರೆಯದಿರು ಈ ಸೂಕ್ತ ಸುಭಾಷಿತವನು ಅಂತ ಹೇಳ್ತಾ ಇದ್ದೇವೆ. ಈ ರೀತಿಯಾಗಿ ಎಲ್ಲ ಮಧ್ವ ಸಿದ್ಧಾಂತದ ಸಾರ ಇದರಲ್ಲಿ ನಾವು ಇದರಲ್ಲಿ ಅಳವಡಿಸ್ಕೊಂಡಿದ್ದೇವೆ. ಯಾವ ವೇದವ್ಯಾಸರ ಸನ್ನಿಧಾನದಲ್ಲಿ ವಿಶೇಷವಾಗಿರ್ತಕ್ಕಂತಹ ಈ ಯೋಗದೀಪಿಕಾ ಘಟಿಕೋತ್ಸವ ಆಂಜನೇಯ ಜಯಂತಿಯ ಈ ಉತ್ಸವದ ಪ್ರಯುಕ್ತ ಶ್ರೀಪಾದರು ಏರ್ಪಡಿಸಿದಂತಹ ಈ ಜ್ಞಾನ ಸತ್ರದಲ್ಲಿ ಭಾಗವಹಿಸಿ ಭಗವಂತನ ಎರಡು ನುಡಿನವನ ಭಗವಂತನಿಗೆ ಅರ್ಪಿಸಲಿಕ್ಕೆ ಅವಕಾಶ ಕಲ್ಪಿಸಿದ್ದಾರೆ ಶ್ರೀಪಾದರು. ಅಭಿಮಾನದಿಂದ ಅವರನ್ನು ಅಭಿನಂದಿಸ್ತಾ ಇದ್ದೇವೆ. ಎಲ್ಲ ನಮ್ಮ ಅಪ್ಪಣ್ಣಾಚಾರ್ಯರ ಪಡೆಯೇ, ದಾಸ ಪಡೆಯೇ, ಇಲ್ಲಿ ದಾಸರ ಪಡೆ ಭಜನಾ ಮಂಡಳಿ ಬಂದಿದೆ. ವಿಶೇಷವಾಗಿ ಅವರ ಒಂದು ನೇತೃತ್ವದಲ್ಲಿ ಮಾರ್ಗದರ್ಶನದಲ್ಲಿ ಹರಿದಾಸ ಸಾಹಿತ್ಯದ ಜಾಗೃತಿ ತಿರುಪತಿ ವೆಂಕಟೇಶ್ವರ ಸನ್ನಿಧಾನದಲ್ಲಿ ದಾಸ ಸಾಹಿತ್ಯ ಪ್ರಾಜೆಕ್ಟಿನ ಮೂಲಕ ದೊಡ್ಡ ಕೆಲಸ, ಒಂದು ಕೀರ್ತನೆಯ ಒಂದು ಯಜ್ಞದ ಒಂದು ಕ್ರಾಂತಿಯೇ ನಡೆಯಿತು. ಅದು ಇವತ್ತಿಗೂ ಕೂಡ ಅವರು ಮಂತ್ರಾಲಯದ ದಾಸ ಸಾಹಿತ್ಯದ ಪ್ರಾಜೆಕ್ಟಿನ ಒಂದು ಮಾರ್ಗದರ್ಶಕರಾಗಿ ಅವರಿಂದಾಗಿ ವಿಶೇಷವಾದ ಹರಿದಾಸದ ಒಂದು ಜ್ಞಾನ ಯಜ್ಞದ ಅಂದರೆ ಕೀರ್ತನ ಯಜ್ಞದ ಒಂದು ಸೇವೆ ನಿರಂತರವಾಗಿ ಅದು ಹರಿದು ಬರ್ತಾ ಇದೆ. ಇನ್ನೂ ಚೆನ್ನಾಗಿ ಬರಲಿ, ಎಲ್ಲ ಭಜನಾ ಮಂಡಳಿ ಸದಸ್ಯರಿಗೂ ದೇವರು ಅನುಗ್ರಹಿಸಲಿ ಅಂತ ಹೇಳ್ತಾ ನಮ್ಮ ಮಾತನ್ನು ಕೃಷ್ಣಾರ್ಪಣತಾ ಇದ್ದೆ. ಹೇಳಬೇಕು